ಹಲೋ ಗೆಳೆಯರೆ ತಮ್ಮೆಲ್ಲರಿಗೂ ಗುರುದೀಕ್ಷಾ ಐ ಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೊಂದರ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ ಇಂದಿನ ಮೊದಲನೇ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಕ್ವಶನ್ಸ್ ಸ್ಟೇಟ್ಸ್ ಆನ್ ಕೇಸಸ್ ಅಂಡರ್ ಸಿಕ್ಸ್ಟಿ ಸಿಕ್ಸ್ ಎ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಸೆಕ್ಷನ್ ಅರವತ್ತಾರು ಎ ಗೆ ಸಂಬಂಧಿಸಿದಂತೆ ಈ ಒಂದು ಸೆಕ್ಷನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನ ಅಡಿಯಲ್ಲಿ ಮಾಡಿರುವಂತಹ ಪ್ರಾವಧಾನ ಇದರ ಅಡಿಯಲ್ಲಿ ಯಾರೆಲ್ಲ ಆನ್ಲೈನ್ನಲ್ಲಿ ಮಾಡುವಂತಹ ಕಮ್ಯುನಿಕೇಷನ್ ಇದೆಯೋ ಅಥವಾ ವ್ಯವಹಾರವನ್ನು ಮಾಡ್ತಾರೋ ಅದು ಏನಾದರೂ ಅಫೆನ್ಸಿವ್ ಆಗಿದ್ದರೆ ಅಥವಾ ಸೋಷಲ್ ಆರ್ಡರ್ ಅಥವಾ ಪಬ್ಲಿಕ್ ಆರ್ಡರಿಗೆ ವಿರುದ್ಧವಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಪ್ರಾವಧಾನವನ್ನು ಸೆಕ್ಷನ್ ಅರವತ್ತಾರು ಎ ಅಡಿಯಲ್ಲಿ ಮಾಡಿರುವಂಥದ್ದು ಈ ಒಂದು ಆರ್ಟಿಕಲ್ನಲ್ಲಿ ನಾವು ಸೆಕ್ಷನ್ ಅರವತ್ತಾರು ಎ ಹೇಗೆ ಶುರು ಆಯಿತು ಹಾಗೂ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ಅಸಂವಿಧಾನಿಕ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯವು ತೆಗೆದುಹಾಕಿದ ನಂತರ ಯಾವ ರೀತಿ ರಾಜ್ಯಗಳು ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ತೀರ್ಪಿನ ವಿರುದ್ಧವಾಗಿ ಕೇಸಸ್ಗಳು ಇನ್ನೂ ದರ್ಜ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಷಯಕ್ಕೆ ಇವತ್ತು ಈ ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ ಜಿ ಎಸ್ ಪೇಪರ್ ಟು ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಉಪಯೋಗಿಯಾಗುವಂಥದ್ದು ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಎರಡು ಸಾವಿರದ ಎಂಟರಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಮೆಂಡ್ಮೆಂಟ್ ಬಿಲ್ ಅನ್ನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಲಾಯಿತು ಈ ಅಮೆಂಡ್ಮೆಂಟ್ ಬಿಲ್ನ ಅಡಿಯಲ್ಲಿ ತಂದಿರುವಂತಹ ಪ್ರಾವಧಾನವೇ ಸೆಕ್ಷನ್ ಅರವತ್ತಾರು ಎ ಈ ಒಂದು ಪ್ರಾವಧಾನದ ವಿರುದ್ಧ ಎರಡು ಸಾವಿರದ ಹದಿನೆಂಟರಲ್ಲಿ ಒಬ್ಬರು ಲಾ ಸ್ಟೂಡೆಂಟ್ ಶ್ರೇಯಾ ಸಿಂಘಾಲ್ ಅಂತ ಹೇಳಿ ಅವರು ಒಂದು ಪಿ ಐ ಅನ್ನು ಹಾಕಿರ್ತಾರೆ ಈ ಒಂದು ಅಮೆಂಡ್ಮೆಂಟ್ನಲ್ಲಿ ಏನು ಸೆಕ್ಷನ್ ಅರವತ್ತಾರು ಎ ತರಲಾಗಿದೆಯೋ ಇದರ ವಿರುದ್ಧ ಕೇಸನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮೂದನ್ನು ಮಾಡ್ತಾರೆ ಸೊ ಆ ಒಂದು ಕೇಸನ್ನು ಫೇಮಸ್ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಲೇ ಕೇಸ್ ಕರೆಸ್ಕೊಳ್ಳಲಾಗುತ್ತದೆ ಹಾಗೂ ಈ ಒಂದು ಸೆಕ್ಷನಿಗೆ ಸಂಬಂಧಿಸಿದಂತೆ ಅಥವಾ ಸೆಕ್ಷನ್ ಅರವತ್ತಾರು ಹೇಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆ ಬರಲಿ ಈ ಒಂದು ಕೇಸನ್ನು ತಾವು ಬರೀಲೇಬೇಕಾಗಿರುತ್ತದೆ ಶ್ರೇಯಾ ಸಿಂಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡು ಸಾವಿರದ ಹದಿನೈದು ಈ ಒಂದು ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸೆಕ್ಷನ್ ಅರವತ್ತಾರು ಎ ಅಸಂವಿಧಾನಿಕವಾಗಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು ಈ ಒಂದು ಕಾರಣ ಅಥವಾ ಅಸಂವಿಧಾನಿಕ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿರುವಂಥದ್ದು ಮುಖ್ಯವಾಗಿ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಾದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ವೈಲೇಟ್ ಆಗಿದೆ ಅಥವಾ ಅದರ ವಿರುದ್ಧವಾಗಿದೆ ಅನ್ನುವಂತಹ ಮುಖ್ಯ ಕಾರಣಕ್ಕೆ ಇದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಸಂವಿಧಾನಿಕ ಅಂತ ಹೇಳಿ ಹೊಡೆದು ಹಾಕಲಾಗಿತ್ತು ಆದರೂ ಇವತ್ತಿಗೂ ಬಹಳಷ್ಟು ರಾಜ್ಯಗಳಲ್ಲಿ ಕೇಸಸ್ಗಳು ನಮೂದೆ ಆಗ್ತಾ ಇರುವಂಥದ್ದು ದುರ್ದಾಯಕ ಅಂತ ಹೇಳ್ತಾ ಇರುವಂಥದ್ದು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೊಂದರಷ್ಟೊತ್ತಿಗೆ ಸುಮಾರು ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಕೇಸ್ಗಳು ರಿಜಿಸ್ಟರ್ ಆಗಿರುವಂಥದ್ದು ಈ ಒಂದು ಸಂಖ್ಯೆ ನೋಡಿದಾಗ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ತೀರ್ಪು ಇವತ್ತಿಗೂ ಎಲ್ಲ ರಾಜ್ಯಗಳಲ್ಲಿ ಪಾಲನೆ ಆಗ್ತಾ ಇಲ್ಲೋ ಅನ್ನುವಂಥದ್ದು ದುರ್ದಾಯಕ ಹಾಗೂ ಶಾಕಿಂಗ್ ಆಗಿರುವಂತಹ ಸಂಗತಿ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇರುವಂಥದ್ದು ಇಲ್ಲಿ ಮುಖ್ಯವಾಗಿ ಸೆಕ್ಷನ್ ಅರವತ್ತಾರು ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಆನ್ಲೈನ್ನಲ್ಲಿ ಮಾಡುವಂತಹ ಸಂಭಾಷಣೆ ಅಥವಾ ಕಮ್ಯುನಿಕೇಷನ್ ಏನಾದರೂ ಅಫೆನ್ಸಿವ್ ಆಗಿದ್ದರೆ ಅವರ ವಿರುದ್ಧ ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂತಹ ಪ್ರಾವಧಾನವಿತ್ತು ಶ್ರೇಯಾ ಸಿಂಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಇದನ್ನು ಅಸಂವಿಧಾನಿಕ ಅಂತ ಮಾಡಿದ ನಂತರವೂ ಎಷ್ಟೋ ರಾಜ್ಯಗಳಲ್ಲಿ ಈ ಒಂದು ಕೇಸ್ನ ಅಡಿಯಲ್ಲಿ ಜನರನ್ನು ಬುಕ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯವು ಎಲ್ಲ ರಾಜ್ಯಗಳ ಅಡಿಯಲ್ಲಿ ಇರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಈ ಒಂದು ನಿರ್ದೇಶನವನ್ನು ಕೊಡ್ತಾ ಇರುವಂಥದ್ದು ಯಾವ ಕೇಸು ಸಹ ಇನ್ಮೇಲೆ ಈ ಒಂದು ಕೇಸ್ನ ಅಡಿಯಲ್ಲಿ ಅಥವಾ ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ದರ್ಜೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಿನ ಆರ್ಟಿಕಲ್ ಪ್ರಿವೆಂಟಿವ್ ಡಿಟೆನ್ಷನ್ ಓನ್ಲಿ ಟು ಫೋರ್ ಸ್ಟಾಲ್ ಪಬ್ಲಿಕ್ ಆರ್ಡರ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು ಪ್ರಿವೆಂಟಿವ್ ಡಿಟೆನ್ಷನ್ ಕೂಡಲೇ ತಮಗೆ ನೆನಪಾಗಬೇಕಾಗಿರುವಂಥದ್ದು ಮೂಲಭೂತ ಹಕ್ಕಾದಂತಹ ಆರ್ಟಿಕಲ್ ಇಪ್ಪತ್ತೆರಡರ ಬಗ್ಗೆ ಸೊ ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ ಇಪ್ಪತ್ತೆರಡು ಅನ್ನುವಂಥದ್ದು ಎರಡು ಪಾತ್ರಗಳನ್ನು ಅಥವಾ ಎರಡು ಮುಖ್ಯವಾದ ಪಾರ್ಟ್ಸ್ಗಳನ್ನು ಡಿಫೈನ್ ಮಾಡುತ್ತದೆ ಮೊದಲನೇ ಪಾರ್ಟು ಪ್ಯೂನಿಟಿವ್ ಡಿಟೆನ್ಷನ್ ಬಗ್ಗೆ ಮಾತಾಡುತ್ತದೆ ಎರಡನೇ ಪಾರ್ಟು ಪ್ರಿವೆಂಟಿವ್ ಡಿಟೆನ್ಷನ್ ಬಗ್ಗೆ ಮಾತಾಡುತ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯವು ಒಬ್ಬರು ವ್ಯಕ್ತಿಯನ್ನು ಪ್ರಿವೆಂಟಿವ್ ಡಿಟೆನ್ಷನ್ನ ಅಡಿಯಲ್ಲಿ ಅರೆಸ್ಟ್ ಮಾಡಿದ ಕಾರಣಕ್ಕೆ ಅವರ ಹೆಂಡತಿ ಹಾಕಿದಂತಹ ಕೇಸಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ಇವತ್ತು ಈ ಒಂದು ತೀರ್ಪನ್ನು ಕೊಡ್ತಾ ಇರುವಂಥದ್ದು ಸೊ ಆರ್ಟಿಕಲ್ ಇಪ್ಪತ್ತೆರಡರ ಅಡಿಯಲ್ಲಿ ನಾನು ಹೇಳಿದ ಹಾಗೆ ಮೊದಲನೇದು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿ ಇರುವಂತಹದ್ದು ಮೊದಲನೇ ಪಾರ್ಟು ಎರಡನೇ ಪಾರ್ಟ್ ಇರುವಂಥದ್ದು ಪ್ರಿವೆಂಟಿವ್ ಡಿಟೆನ್ಷನ್ ಪ್ಯೂನಿಟಿವ್ ಮತ್ತು ಪ್ರಿವೆಂಟಿವ್ ಇದನ್ನ ನೆನಪಿಟ್ಕೊಳ್ಳಿ ಬಹಳ ಮುಖ್ಯವಾಗಿರುವಂಥದ್ದು ಸೊ ಪ್ಯೂನಿಟಿವ್ ಡಿಟೆನ್ಷನ್ ಅಂದ್ರೇನು ಹಾಗೂ ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಏನು ಅನ್ನುವಂಥದ್ದು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ ಪ್ಯೂನಿಟಿವ್ ಡಿಟೆನ್ಷನ್ ಅಂತಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಮಾಡಿದಂತಹ ತಪ್ಪಿಗೆ ಅವರನ್ನು ಅರೆಸ್ಟ್ ಮಾಡಿಬಿಟ್ಟು ಕೋರ್ಟ್ ಕಡೆಯಿಂದ ಆಗುವಂತಹ ಸಜೆಯನ್ನು ಪ್ಯೂನಿಟಿವ್ ಅಂತ ಕರಿತೀವಿ ಸೊ ಇಲ್ಲಿ ತಪ್ಪು ಆಗಿಬಿಟ್ಟಿದೆ ಅದಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಮಾಡಿ ಅವರಿಗೆ ಕೊಡುವಂತಹ ಶಿಕ್ಷೆ ಅಥವಾ ಅವರಿಗೆ ಹಾಕುವಂತಹ ಜೈಲಿಗೆ ಪ್ರೋಸೆಸನ್ನು ನಾವು ಪ್ಯೂನಿಟಿವ್ ಡಿಟೆನ್ಷನ್ ಅಂತ ಕರಿತೀವಿ ಇನ್ನೊಂದು ಭಾಗದಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಅಂತಂದರೆ ಇಲ್ಲಿ ಆ ವ್ಯಕ್ತಿ ಏನು ತಪ್ಪು ಮಾಡಿರಲ್ಲ ಬಟ್ ಯಾವ ತಪ್ಪು ಮಾಡದೇ ಇರೋದಕ್ಕೆ ಕಾರಣಕ್ಕೆ ಅಥವಾ ಮಾಡಬಾರ್ದು ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಲಾಗುತ್ತದೆಯೋ ಅಥವಾ ಕಾರಾಗೃಹದಲ್ಲಿ ಹಾಕಲಾಗುತ್ತದೆಯೋ ಅದನ್ನು ನಾವು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ ಸೊ ಇವತ್ತು ಈ ಆರ್ಟಿಕಲ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು ಯಾವ ಪ್ರಿವೆಂಟಿವ್ ಡಿಟೆನ್ಷನನ್ನು ಪಬ್ಲಿಕ್ ಆರ್ಡರಿಗೆ ಏನಾದರೂ ಅಥವಾ ಪಬ್ಲಿಕ್ ಡಿಸಾರ್ಡರ್ ಆಗುವಂತಹ ಕೃತ್ಯಗಳು ನಡೆಯುವಂತಹ ಸಂದರ್ಭದಲ್ಲಿ ಮಾತ್ರ ಆ ವ್ಯಕ್ತಿಯನ್ನು ಜೈಲಿಗೆ ಹಾಕಬೇಕು ಅಂತ ಹೇಳಿ ಸುಮ್ಮ ಸುಮ್ಮನೆ ಎಲ್ಲರಿಗೂ ಬೇಕಾಬಿಟ್ಟಿ ಜೈಲಿಗೆ ಹಾಕುವಂತಹ ಪ್ರಾವಧಾನ ಅಥವಾ ರೀತಿಯ ಕ್ರಮಗಳನ್ನು ಸರ್ಕಾರ ಆಗಲಿ ಪೊಲೀಸರಾಗಲಿ ಕೈಗೊಳ್ಳಬಾರದು ಅನ್ನುವಂಥದ್ದು ಮುಖ್ಯವಾಗಿ ರಾಜ್ಯಗಳು ಅಥವಾ ಪೊಲೀಸ್ ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನುವಂಥದ್ದು ಯಾವುದೇ ರೀತಿಯಾಗಿ ಆರ್ಬಿಟ್ರಲಿ ಅಂದರೆ ಬೇಕಾಬಿಟ್ಟಿ ಉಪಯೋಗಿಸೋ ಹಾಗಿಲ್ಲ ಬರೀ ಕಾನೂನಾತ್ಮಕವಾಗಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇದ್ದಾಗ ಅಥವಾ ಆ ರೀತಿಯ ಸಮಸ್ಯೆ ಬಂದಾಗ ಆರ್ಡಿನರಿ ಲಾ ಏನಾದರೂ ಅಪ್ಲಿಕೇಬಲ್ ಆಗಿ ಅದನ್ನು ಸರಿಪಡಿಸಲು ಸಾಧ್ಯವಾಗಲ್ಲ ಅಂದಾಗ ಮಾತ್ರ ಪ್ಯು ಪ್ರಿವೆಂಟಿವ್ ಡಿಟೆನ್ಷನಿಗೆ ಕೈ ಹಾಕಬೇಕು ಅಂತ ಹೇಳ್ತಾ ಇರುವಂಥದ್ದು ಅಂದರೆ ಆರ್ಡಿನರಿ ನ ಅಡಿಯಲ್ಲಿ ಆ ಒಂದು ಪರಿಸ್ಥಿತಿಯನ್ನು ಸರಿಪಡಿಸಲು ಸಾಧ್ಯವಾಗ್ತಾ ಇಲ್ಲ ಅಂದಾಗ ಮಾತ್ರ ಪ್ರಿವೆಂಟಿವ್ ಡಿಟೆನ್ಷನ್ ಕಡೆಗೆ ನಾವು ಹೋಗಬೇಕು ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು ಸೊ ಯಾರೋ ಇಬ್ಬರು ವ್ಯಕ್ತಿಗಳು ರೋಡಲ್ಲಿ ಕುಡಿದು ಹೊಡೆದಾಡ್ತಿದ್ದಾರೆ ಸೊ ಲಾ ಆ್ಯಂಡ್ ಆರ್ಡರು ಪಬ್ಲಿಕ್ ಇದು ಡಿಸಾರ್ಡರ್ ಅಂತ ಹೇಳಿ ಅವರನ್ನು ಒಯ್ದು ಪ್ರಿವೆಂಟಿವ್ ಡಿಟೆನ್ಷನ್ ಕೆಳಗಡೆ ಹಾಕೋ ಹಾಗಿಲ್ಲ ಸೊ ಪ್ರಿವೆಂಟಿವ್ ಡಿಟೆನ್ಷನ್ ಯಾವಾಗಲೂ ಆರ್ಟಿಕಲ್ ಇಪ್ಪತ್ತೊಂದರ ನಾಲ್ಕು ಕಾರ್ನರ್ಸ್ಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು ಅದು ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ ಹೇಳಿ ನಾಲ್ಕು ನಾಲ್ಕು ಕಾರ್ನರ್ಗಳು ಇರುವಂಥದ್ದು ಡ್ಯೂ ಪ್ರೋಸೆಸ್ ಆಫ್ ಲಾನ್ ಅಡಿಯಲ್ಲಿ ಅಂದರೆ ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನುವಂಥದ್ದು ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದರೆ ಕಾನೂನಿನ ಈ ನಾಲ್ಕು ಚೌಕಟ್ಟುಗಳಲ್ಲಿ ಕಾನೂನು ಮಾಡಿದಂತಹ ಪ್ರೋಸೆಸ್ನ ಫಾಲೋ ಮಾಡಿಬಿಟ್ಟು ಆ ಒಂದು ಕ ಕೆಲಸವನ್ನು ಮುನ್ಸಾಗಿಸಬೇಕು ಅನ್ನುವಂಥದ್ದು ಆರ್ಟಿಕಲ್ ಇಪ್ಪತ್ತೊಂದು ಏನು ಇಂಗ್ಲೀಷ್ ರೀಡಿಂಗ್ ಫಸ್ಟ್ ಹೇಳ್ತೀನಿ ಕನ್ನಡ ನೆಕ್ಸ್ಟ್ ಹೇಳ್ತೀನಿ ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಇಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ದಿಸ್ ರೈಟ್ ಇಸ್ ಅವೈಲಬಲ್ ಟು ಬೋತ್ ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್ ಸೊ ಇದೊಂದು ಸ್ಟಾರ್ಟಿಂಗ್ ಕಾನ್ಸೆಪ್ಟು ಇದನ್ನು ಮುಖ್ಯವಾಗಿ ನಮಗೆ ಎಕ್ಸಾಮ್ಸ್ನಲ್ಲಿ ಪ್ರಿಲಿಮ್ಸಲ್ಲಿ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಯಾವ ಒಬ್ಬ ವ್ಯಕ್ತಿಯ ಜೀವನ ಆಗಿರಬಹುದು ಅಥವಾ ಅವನ ವೈಯಕ್ತಿಕ ಫ್ರೀಡಮ್ ಆಗಿರಬಹುದು ಯಾವುದೇ ರೀತಿಯಲ್ಲಿ ತಡೆ ಹಿಡಿಯೋ ಹಿಡಿಯುವಾಗಿಲ್ಲ ಬರೀ ಕಾನೂನಾತ್ಮಕವಾಗಿ ಅದನ್ನು ತಡೆ ಹಿಡಿಯುವಂತಹ ಸಾಧ್ಯತೆಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಹಾಗೂ ಆರ್ಟಿಕಲ್ ಇಪ್ಪತ್ತೊಂದು ಇಬ್ಬರು ನಮ್ಮ ದೇಶದ ನಾಗರಿಕರು ಹಾಗೂ ಯಾರು ನಾಗರಿಕರಲ್ಲವೋ ಅವರಿಗೂ ಸಹ ಈ ಒಂದು ಮೂಲಭೂತ ಹಕ್ಕು ಅನ್ವಯವಾಗುತ್ತದೆ ಅನ್ನುವಂತಹ ಮಾಹಿತಿಯು ಇಲ್ಲಿ ತಾವು ನೆನ್ಪಿಟ್ಕೋಬೇಕು ಹಾಗೂ ಆರ್ಟಿಕಲ್ ಇಪ್ಪತ್ತೆರಡು ನಾನು ಹೇಳಿದೆ ಆರ್ಟಿಕಲ್ ಇಪ್ಪತ್ತೆರಡರಲ್ಲಿ ಮಾತಾಡ್ತಾ ಇರುವಂಥದ್ದೇ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಸೊ ಯಾವ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಅಥವಾ ಡಿಟೆನ್ಷನ್ ಮಾಡಲಾಗುತ್ತದೆಯೋ ಅವರಿಗೋಸ್ಕರ ಕೊಟ್ಟಂತಹ ಹಕ್ಕು ಈ ನಮ್ಮ ಮೂಲಭೂತ ಹಕ್ಕು ಆರ್ಟಿಕಲ್ ಇಪ್ಪತ್ತೆರಡು ಆಗಿರುತ್ತದೆ ಅನ್ನುವಂಥದ್ದು ಇವೆರಡನ್ನು ಕಂಪೇರ್ ಮಾಡಿಬಿಟ್ಟು ಸರ್ವೋಚ್ಚ ನ್ಯಾಯಾಲಯವ ಎತ್ತು ಹೇಳ್ತಿರುವಂಥದ್ದು ಪ್ರಿವೆಂಟಿವ್ ಡಿಟೆನ್ಷನನ್ನು ಯಾವುದೇ ಕಾರಣಕ್ಕೂ ತುಂಬ ಕಡಿಮೆ ಸಮಸ್ಯೆಗಳಿಗೆ ಪರಿಹರಿಸಲು ಉಪಯೋಗಿಸ್ಕೋಬೇಕು ಸೊ ಯಾವ ಆರ್ಡಿನರಿ ಲಾಸ್ಗಳು ಇರೋದಿಲ್ವೋ ಆ ಸಮಯದಲ್ಲಾಗಿರಬಹುದು ಅಥವಾ ಆ ಒಂದು ಸಂದರ್ಭದಲ್ಲಿ ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸ್ಬೇಕು ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು ಮುಂದಿನ ಆರ್ಟಿಕಲ್ ಪ್ರಧಾನಮಂತ್ರಿ ಮೋದಿ ಲಾಂಚಸ್ ಡಿಜಿಟಲ್ ಪೇಮೆಂಟ್ ಸೊಲ್ಯೂಷನ್ ಇ ರುಪಿ ಸೊ ಇಲ್ಲಿ ನಾವು ಒಂದು ಹೊಸ ಸ್ಕೀಮ್ನ ಬಗ್ಗೆ ಮಾತಾಡ್ತಿದ್ದೀವಿ ಇ ರುಪಿ ಅನ್ನುವಂಥದ್ದು ಸೊ ಇದೊಂದು ಹೊಸ ಡಿಜಿಟಲ್ ಪೇಮೆಂಟಿಗೆ ಸಂಬಂಧಿಸಿದಂತಹ ಸ್ಕೀಮ್ ಆಗಿರುತ್ತದೆ ಅನ್ನುವಂಥದ್ದು ತಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಹಾಗೂ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಜಿ ಎಸ್ ಪೇಪರ್ ತ್ರೀ ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು ಈ ಒಂದು ಆರ್ಟಿಕಲ್ನಲ್ಲಿ ಈ ರೂಪಿ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಅಥವಾ ಯಾವುದಾದ್ರೂ ಕೆಲಸಕ್ಕೆ ಸ್ಪೆಸಿಫಿಕ್ ಆಗಿ ಡಿಜಿಟಲ್ ಪೇಮೆಂಟು ಕ್ಯಾಶ್ಲೆಸ್ ಮೂಲದಲ್ಲಿ ಮಾಡುವಂತಹ ಪ್ರಾವಧಾನವದಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿರುವಂಥದ್ದು ತಾವೆಲ್ಲರೂ ಓಚರ್ಸ್ ನೋಡಿರ್ತೀರ ಅಂದರೆ ಕೂಪನ್ ಕೋಡ್ಗಳು ಥರ ಆ ಕೂಪನಲ್ಲಿ ತಮಗೆ ಸ್ಕ್ಯಾನ್ ಕೋಡ್ ಅಂತ ಉಪಯೋಗಿಸ್ಕೋಬಹುದು ಅಥವಾ ಯಾವುದಾದ್ರೂ ಸಂಖ್ಯೆ ಇರುತ್ತದೆ ಈಗ ತಾವೆಲ್ಲ ಮೊಬೈಲ್ ರೀಚಾರ್ಜ್ ಮಾಡಬೇಕಾದ್ರೆ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಮೊದಲಿಗೆ ಯೂಸ್ ಮಾಡ್ತಿದ್ವಿ ಕಾರ್ಡ್ಸ್ಗಳನ್ನು ಸ್ಕ್ರ್ಯಾಚ್ ಮಾಡಿಬಿಟ್ಟು ಅದ್ರಾಗ ಬರುವಂತಹ ಸಂಖ್ಯೆಯನ್ನು ತಾವು ಮೊಬೈಲಲ್ಲಿ ಎಂಟ್ರಿ ಮಾಡಿದಾಗ ಅದಕ್ಕೆ ಹಣ ಕ್ರೆಡಿಟ್ ಆಗ್ತಿತ್ತು ಅದೇ ರೀತಿಯಲ್ಲಿ ಈ ಒಂದು ಇ ರೂಪಿ ಅನ್ನುವಂಥದ್ದು ಒಂದು ಕ್ಯೂ ಆರ್ ಕೋಡ್ ಆಗಿರುವಂಥದ್ದಾಗಿರಬಹುದು ಅಥವಾ ಎಸ್ ಎಮ್ ಎಸ್ ನಂಬರ್ಸ್ ಇರುವಂತಹ ಅಥವಾ ಡಿಜಿಟ್ಸ್ ಇರುವಂತಹ ಒಂದು ವೋಚರ್ ಆಗಿರ್ತದೆ ಅದು ಆ ಒಂದು ಬೆನಿಫಿಷರಿಗೆ ಕೊಟ್ಟಾಗ ಆ ಬೆನಿಫಿಷರಿ ಯಾವ ಕೆಲಸಕ್ಕೆ ಬೇಕಾದರೂ ಅಥವಾ ಆ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಬಹುದು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರ ನಡೆಸ್ತಾ ಇರುವಂತಹ ಡ್ರಗ್ಸ್ ಆ್ಯಂಡ್ ನ್ಯೂಟ್ರಿಷನಲ್ ಸಪೋರ್ಟ್ ಪ್ರೋಗ್ರಾಮ್ಗಳು ಏನಿದಾವೋ ಅಥವಾ ಯಾವುದಾದ್ರು ಔಷಧಿ ತಗೊಳ್ಳುವಂತಹ ಅಥವಾ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳುವಂತಹ ಕ್ರಾ ಕಾರ್ಯಕ್ರಮಗಳಾಗಿರಬಹುದು ತಾಯಿಯಂದರು ಮತ್ತು ಮಕ್ಕಳಿಗೋಸ್ಕರ ಇರುವಂತಹ ವೆಲ್ಫೇರ್ ಕಾರ್ಯಕ್ರಮಗಳಾಗಿರಬಹುದು ಟಿ ವಿ ಇರಾಡಿಕೇಶನ್ ಪ್ರೋಗ್ರಾಮಲ್ಲಿ ನ್ಯೂಟ್ರಿಷನ್ಗೋಸ್ಕರ ಜನರಿಗೆ ಏನು ಹಣ ಕೊಡಲಾಗ್ತಿತ್ತೋ ಅದರ ಬದಲಿಗೆ ಈಗ ವೋಚರ್ಗಳನ್ನು ಕೊಡಲಾಗುತ್ತದೆ ಆ ಒಂದು ವೋಚರ್ಗಳನ್ನು ಬಳಸಿ ಅವರು ಆ ಕೆಲಸಗಳನ್ನೇ ಮಾಡಬಹುದು ಅಂದರೆ ನ್ಯೂಟ್ರಿಷನ್ಗೋಸ್ಕರ ಕೊಟ್ಟಾಗ ಅಂಗಡಿಯಲ್ಲಿ ಹೋಗ್ಬಿಟ್ಟು ಆ ವೋಚರ್ ಕೊಟ್ಟಾಗ ಅವರು ಸಾಮಾನನ್ನು ಖರೀದಿ ಮಾಡಬಹುದು ದುಡ್ಡು ಕೊಟ್ಟಾಗ ಏನು ಮಾಡ್ತಾರೆ ಮುಖ್ಯವಾಗಿ ಬೇರೆ ಬೇರೆ ಕೆಲಸಕ್ಕೆ ಉಪಯೋಗಿಸುವಂತಹ ಕಾರಣಗಳು ಜಾಸ್ತಿ ಆಗ್ತವೆ ಹೇಳಿ ಇದು ಒಂದು ಶ್ಲಾಘನೀಯ ಕಾರ್ಯಕ್ರಮ ಅನ್ನುವಂತಹ ಮಾತನ್ನು ಹೇಳಬಹುದು ಸೊ ಈ ರುಪಿ ಇದೊಂದು ಕಾಂಟ್ಯಾಕ್ಟ್ಲೆಸ್ ಕ್ಯಾಶ್ಲೆಸ್ ಡಿಜಿಟಲ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ ಆಗಿರುತ್ತದೆ ಅನ್ನುವಂಥದ್ದು ತಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಇದೇ ಸಂದರ್ಭದಲ್ಲಿ ಸರ್ಕಾರ ತಂದಂತಹ ಜಾಮ್ ಪ್ರೋಗ್ರಾಮ್ನ ಅಡಿಯಲ್ಲಿ ಜನ್ಧನ್ ಯೋಜನೆ ಏನು ಜಾರಿಗೆ ತರಲಾಗಿತ್ತೋ ಇದರಿಂದಾಗಿ ಕೋವಿಡ್ ನೈನ್ಟೀನ್ ಲಾಕ್ಡೌನ್ನ ಸಂದರ್ಭದಲ್ಲಿ ಆನ್ಲೈನ್ ಮೂಲಕ ಹಣ ಪಾವತಿಸುವಂಥದ್ದಾಗಿರ್ಬೋದು ಆನ್ಲೈನ್ ಮೂಲಕ ವ್ಯವಹಾರ ನಡೆಸುವಂತಹ ಸಂದರ್ಭದಲ್ಲಿ ಜನರಿಗೆ ತುಂಬ ಅನುಕೂಲವಾಗಿದೆ ಅನ್ನುವಂಥದ್ದು ಇಲ್ಲಾಂದರೆ ಊಹಿಸಿ ಮೊದಲಿಗೆ ಇದ್ದ ಹಾಗೆ ಬ್ಯಾಂಕಿಗೆ ಹೋಗಬೇಕು ಎ ಟಿ ಎಮ್ಗೆ ಹೋಗಬೇಕು ಅಂತಂದರೆ ಇದು ಜನರ ಜೀವನದಲ್ಲಿ ಇನ್ನೂ ಹೆಚ್ಚಿನ ಕಷ್ಟವನ್ನು ಸಿಲುಕಿಸ್ತಿತ್ತು ಸೊ ಆ ಒಂದು ನಿಟ್ಟಿನಲ್ಲಿ ಜನ್ಧನ್ ಯೋಜನಾ ಸರ್ಕಾರದ್ದು ಒಂದು ಅಭೂತಪೂರ್ವ ಕಾರ್ಯಕ್ರಮವಾಗಿತ್ತು ಈಗಿನ ಸಂದರ್ಭದಲ್ಲಿ ತಡೆ ಹಿಡಿಯೋದಕ್ಕೋಸ್ಕರ ಸಮಸ್ಯೆಯನ್ನು ಹಾಗೆ ಈ ಈ ರೂಪಿಯೂ ಸಹ ಮುಂದಿನ ದಿನದಲ್ಲಿ ಆಗ್ತಾ ಇರುವಂತಹ ಸರ್ಕಾರದ ಎಷ್ಟೋ ಸ್ಕೀಮ್ಗಳಲ್ಲಿ ಏನು ದುಡ್ಡನ್ನು ಹೊಡೆಯುವಂಥದ್ದಾಗಿರ್ಬೋದು ಅಥವಾ ಘೋಟಾಲ ನಡೀತಾ ಇರುವಂತಹ ಸಮಸ್ಯೆಗಳನ್ನು ಕಾಣ್ತಿದ್ವೋ ಅದನ್ನು ಎಫಿಷಿಯೆಂಟಾಗಿ ಎಕ್ಯುರೇಟ್ ಆಗಿ ಬೆನಿಫಿಷರಿಗೆ ಸೇರುವಂಥದ್ದು ಹಾಗೂ ಆ ಒಂದು ಸ್ಕೀಮ್ನಿಂದಾಗಿ ಆ ಒಬ್ಬ ಬೆನಿಫಿಷರಿ ಲಾಭವನ್ನು ಪಡೆಯುವಂತಹ ಕ್ರಮವನ್ನು ಸಹ ಕೈಗೊಳ್ಳುವಂತೆ ಈ ಒಂದು ಈ ರೂಪಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವಂಥದ್ದು ಇಲ್ಲಿ ನೆನಪಿಟ್ಕೋಬೇಕು ಇನ್ನು ಮುಂದಿನ ಆರ್ಟಿಕಲ್ ಎಕ್ಸ್ಪರ್ಟ್ಸ್ ವಾನ್ ಅಗೇನ್ಸ್ಟ್ ಮ್ಯಾಂಡಟರಿ ಫುಡ್ ಫೋರ್ಟಿಫಿಕೇಷನ್ ಆ್ಯಕ್ಚುಲಿ ಗೂಗಲ್ನ ಕನ್ನಡ ಟ್ರಾನ್ಸ್ಲೇಷನ್ನ ನೋಡಿದ ಹಾಗೆ ಇದನ್ನು ಆಹಾರ ಬಲವರ್ಧನ ಕಾರ್ಯಕ್ರಮ ಅಂತ ಕರೆಯಲಾಗುತ್ತದೆ ದಯವಿಟ್ಟು ತಮಗೇನಾದರೂ ಇದರ ಒಂದು ಸರಿಯಾದ ಪದದ ಅರ್ಥ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ದಟ್ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಸೊ ಫುಡ್ ಫೋರ್ಟಿಫಿಕೇಷನ್ ಅಂದರೆ ಜನರಲ್ಲಿ ಸರ್ಕಾರ ಕೊಡುವಂತಹ ಅಕ್ಕಿ ಆಗಿರಬಹುದು ಅಥವಾ ಎಣ್ಣೆ ಆಗಿರಬಹುದು ಊಟದ ಎಣ್ಣೆ ಏನಿರುತ್ತದೆಯೋ ಆ ಎಣ್ಣೆಯಲ್ಲಿ ಇರುವಂತಹ ವಿಟಮಿನ್ಸ್ ಮತ್ತು ಮಿನರಲ್ಸನ್ನು ಹೆಚ್ಚಿಗೆ ಮಾಡುವಂತಹ ಕ್ರಮಕ್ಕೆ ಸಿಂಥೆಟಿಕ್ ಅಥವಾ ಆರ್ಟಿಫಿಷಿಯಲ್ ಆಗಿ ಒಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡುತ್ತದೆ ಆ ಒಂದು ಪ್ರಕ್ರಿಯೆಯನ್ನು ನಾವು ಫೋರ್ಟಿಫಿಕೇಷನ್ ಅಂತ ಕರಿತೀವಿ ಸೊ ಆಹಾರದಲ್ಲಿ ನಡೆಯುವಂತಹ ಆ ಒಂದು ಪ್ರಕ್ರಿಯೆಗೆ ಫುಡ್ ಫೋರ್ಟಿಫಿಕೇಷನ್ ಅಂತ ಕರಿತೀವಿ ಈಗ ಕೇಂದ್ರ ಸರ್ಕಾರ ಆಕ್ಚುಲಿ ಹೆಣ್ಣು ಮಕ್ಕಳು ಅಥವಾ ತಾಯಿಯಂದರಾಗಿರಬಹುದು ಅಥವಾ ಮಕ್ಕಳಲ್ಲ ಇರುವಂತಹ ಅಂಡರ್ ನ್ಯೂಟ್ರಿಷನ್ ಮಾಲ್ ನ್ಯೂಟ್ರಿಷನ್ನ ಸಮಸ್ಯೆಗೆ ಹೊಡೆದಾಡಲು ಈ ಒಂದು ಮ್ಯಾಂಡಟರಿ ಫುಡ್ ಫೋರ್ಟಿಫಿಕೇಷನ್ ಕಾರ್ಯಕ್ರಮವನ್ನು ಕೈಗೊಂಡಿದೆ ಈಗ ಎಕ್ಸ್ಪರ್ಟ್ಸ್ಗಳು ಇದರ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಾ ಇರುವಂಥದ್ದು ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಜಿ ಎಸ್ ಪೇಪರ್ ಟು ಹೆಲ್ತಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಇವಾಗ ನಮ್ಮ ಭಾರತ ದೇಶದಲ್ಲಿ ತಾಯಿಯಂದರಾಗಿರಬಹುದು ಹೆಣ್ಮಕ್ಕಳಾಗಿರಬಹುದು ಅಥವಾ ಮಕ್ಕಳಲ್ಲಿ ಇರುವಂತಹ ನ್ಯೂಟ್ರಿಷನಿನ ಸಮಸ್ಯೆಗೆ ಪರಿಹಾರ ಫುಡ್ ಫೋರ್ಟಿಫಿಕೇಷನ್ ಅಲ್ಲ ಅದ ಅದರ ಬದಲಿಗೆ ನಾವು ಮಾಡಬೇಕಾಗಿರುವಂಥದ್ದು ಡಯಟರಿ ಡೈವರ್ಸಿಟಿ ಅಂತ ಹೇಳಿ ಅಂದರೆ ಈಗ ಸದ್ಯಕ್ಕೆ ನಾವೇನು ಬಿಸಿ ಊಟದಲ್ಲಿ ಬರೀ ಅನ್ನ ಸಾಂಬಾರು ಕೊಡ್ತೀವೋ ಆ ಥರದ್ದು ಬಿಟ್ಟು ವೆಜಿಟೇಬಲ್ಸ್ ಆಯಿತು ಅಥವಾ ಆ್ಯನಿಮಲ್ ಪ್ರೋಟೀನ್ಸನ್ನು ಕೊಡುವಂತಹ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಅಂದರೆ ಇಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇರುವಂಥದ್ದು ಸರ್ಕಾರ ಪ್ರಯತ್ನಿಸ್ತಿರುವಂತಹ ಆರ್ಟಿಫಿಷಿಯಲ್ ದಾರಿ ಏನಿದೆಯೋ ಇದರಿಂದಾಗಿ ಬರೀ ಕಾರ್ಪೊರೇಟ್ ಅಥವಾ ಕಂಪನಿಗಳಿಗೆ ಲಾಭವಾಗಲಿದೆಯೋ ಹೊರತು ಏನು ನಿಜವಾಗಲೂ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಅನುಕೂಲವಾಗುತ್ತದೆಯೇ ಫೋರ್ಟಿಫಿಕೇಷನ್ನಿಂದಾಗಿ ಅಥವಾ ಮಾಲ್ನ್ಯೂಟ್ರಿಷನ್ನ ಸಮಸ್ಯೆಯನ್ನು ಹೊಡೆದಾಡಲು ಅಂತ ಹೇಳ್ತಾ ಇದ್ದಾರೋ ಇದು ನಿಜವಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಮೆಡಿಕಲ್ ಜರ್ನಲ್ ಆದಂತಹ ಲ್ಯಾನ್ಸೆಟ್ನ ಒಂದು ರಿಪೋರ್ಟ್ನ ಪ್ರಕಾರ ಅನೇಮಿಯಾ ಮತ್ತು ವಿಟಮಿನ್ ಎ ಡೆಫಿಷನ್ಸೀಸ್ಗಳನ್ನು ಏನು ನಾವು ದೇಶದಲ್ಲಿ ನೋಡ್ತಾ ಇದ್ದೀವೋ ಓವರ್ ಡೈರಿಂಗ್ನೆಸ್ ಆಗಿದ್ದಾವೆ ಅಂದರೆ ಈಗ ಈ ಒಂದು ಫುಡ್ ಫೋರ್ಟಿಫಿಕೇಷನ್ ಕಾರ್ಯಕ್ರಮವನ್ನು ಏನಾದರೂ ಕೈಗೊಂಡರೆ ದೇಶದಲ್ಲಿ ನಾವು ಹೈಪರ್ ವಿಟಮಿನೋಸಿಸ್ ಅನ್ನುವಂತಹ ಸಮಸ್ಯೆಯನ್ನು ಕಾಣ್ತೀವಿ ಅಂದರೆ ಮಕ್ಕಳಲ್ಲಿ ಜಾಸ್ತಿ ವಿಟಮಿನ್ಸ್ಗಳು ಆಗಿರ್ಬೋದು ಜಾಸ್ತಿ ಮಿನರಲ್ಸ್ಗಳು ಆದಾಗ ಕಾಣುವಂತಹ ಸಮಸ್ಯೆ ಅದು ಸೊ ಹೈಪರ್ ವಿಟಮಿನೋಸಿಸ್ ಅನ್ನುವಂತಹ ಸಮಸ್ಯೆಗೆ ಎದುರಾಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಸೊ ಇವತ್ತು ದೇಶದಲ್ಲಿ ಮಾಡಬೇಕಾಗಿರುವಂಥದ್ದು ಆರ್ಟಿಫಿಷಿಯಲ್ ಆಗಿ ವಿಟಮಿನ್ಸ್ ಮಿನರಲ್ಸನ್ನು ಅಕ್ಕಿ ಅಥವಾ ಅಡುಗೆ ಮಾಡುವಂತಹ ಎಣ್ಣೆಯಲ್ಲಿ ಅಲ್ಲ ಅದರ ಬದಲಿಗೆ ಫುಡ್ನ ಡೈವರ್ಸಿಟಿಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ ಅಂದರೆ ಹೆಚ್ಚಿಗೆ ವೆಜಿಟೇಬಲ್ಸ್ ತಿನ್ನುವಂಥದ್ದು ಮೊಟ್ಟೆ ಹಾಲು ಹಾಗೂ ಆ್ಯನಿಮಲ್ ಪ್ರೋಟೀನು ಸೊ ಈ ರೀತಿಯ ಡಯೆಟನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಆಟೋಮೆಟಿಕಲಿ ನಮ್ಮ ದೇಶದಲ್ಲಿ ಇರುವಂತಹ ಬಹುಮುಖ್ಯವಾದ ಸಮಸ್ಯೆಯನ್ನು ಇನ್ನೂ ಕಡಿಮೆ ಖರ್ಚಿನಲ್ಲಿ ನಾವು ಹೊಡೆದಾಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಎಕ್ಸ್ಪರ್ಟ್ಸ್ಗಳು ಹೇಳ್ತಿರೋದನ್ನು ಅರ್ಥೈಸ್ಕೊಳ್ಳಬೇಕು ಮುಂದಿನ ಆರ್ಟಿಕಲ್ ಎ ಡಿಸ್ಕನ್ಸರ್ಟಿಂಗ್ ಪಿಕ್ಚರ್ ಬಿಹೈಂಡ್ ದ ಹೆಡ್ಲೈನ್ ನಂಬರ್ಸ್ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಪೀರಿಯಾಡಿಕ್ ಲೇಬರ್ ಫೋರ್ ಸರ್ವೆ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ನಾವು ಇಲ್ಲಿ ಫ್ಯಾಕ್ಟ್ಸ್ನ ನೆನ್ಪಿಟ್ಕೋಬೇಕು ಅನಲಿಟಿಕಲ್ ವಿಷಯನ ಬಹಳ ಸಂಕ್ಷಿಪ್ತವಾಗಿ ನೋಡಬಹುದು ಸೊ ಈ ಒಂದು ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಮೊದಲನೇ ಪ್ಯಾರ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಪೀರಿಯಾಡಿಕ್ ಲೇಬರ್ ಫೋರ್ ಸರ್ವೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಒಂದು ಲೇಬರ್ ಫೋರ್ಸ್ ಸರ್ವೆ ಮುಖ್ಯವಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಇರುವಂತಹ ಲೇಬರ್ ಡಿಸ್ಟ್ರೆಸ್ಸನ್ನು ಅಥವಾ ಲೇಬರ್ ಸಮಸ್ಯೆಯನ್ನು ಅರ್ಥೈಸ್ಕೊಳ್ಳಲು ಉಪಯೋಗವಾಗುತ್ತದೆ ಈ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯಲ್ಲಿ ನಾವು ಏನೇನು ಅರ್ಥೈಸ್ಕೊಳ್ಳಲು ಸಾಧ್ಯವಾಗುತ್ತದೆ ಅಂತಂದರೆ ಇದನ್ನು ಪಾಯಿಂಟ್ ಮಾಡ್ಕೋಬೇಕು ಇಂಗ್ಲೀಷ್ ಟು ಕನ್ನಡ ಎರಡೂ ಹೇಳ್ತೀನಿ ಮೊದಲನೇದು ಪ್ರೊಪೋಷನ್ ಪ್ರಪೋಷನ್ ಆಫ್ ವರ್ಕಿಂಗ್ ಪಾಪ್ಯುಲೇಷನ್ ಆರ್ ಸೀಕಿಂಗ್ ವರ್ಕ್ ಸೊ ಎಷ್ಟು ಪ್ರತಿಶತ ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಕೆಲಸವನ್ನು ಮಾಡಬೇಕು ಅಂತ ಬಯಸ್ತಿದ್ದಾರೆ ಅಥವಾ ಕೆಲಸ ಹುಡುಕ್ತಾ ಇದ್ದಾರೆ ಅದು ಮೊದಲನೇದು ಎರಡನೇದು ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಇದರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಎಷ್ಟು ಪಾಪ್ಯುಲೇಷನ್ ಇದೆ ಅದರ ರೇಷಿಯೋ ತೋರಿಸ್ಕೊಡ್ತದೆ ಎರಡನೇದು ಮೂರನೇದು ಎಷ್ಟು ಪ್ರತಿಶತ ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾಲ್ಕನೇದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಐದನೇದು ಪ್ರಪೋರ್ಷನ್ ಆಫ್ ಪಾಪ್ಯುಲೇಷನ್ ಇನ್ ದ ಲೇಬರ್ ಫೋರ್ಸ್ ದಟ್ ಇಸ್ ಸೀಕಿಂಗ್ ಬಟ್ ಅನೇಬಲ್ ಟು ಫೈಂಡ್ ವರ್ಕ್ ಸೊ ಸಮಾಜದಲ್ಲಿ ಅಥವಾ ಎಷ್ಟು ಪ್ರತಿಶತ ಜನ ಕೆಲಸ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಬಟ್ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥವ್ರದ್ದು ಮಾಹಿತಿ ನಮಗೆ ಪೀರಿಯಾಡಿಕ್ ಲೇಬರ್ ಫೋರ್ ಸರ್ವೆಯಲ್ಲಿ ಸಿಗುತ್ತದೆ ಇದರ ಜೊತೆಯಲ್ಲಿ ಎಷ್ಟು ಅರ್ನಿಂಗ್ಸ್ ಇದೆ ಬೇರೆ ಬೇರೆ ವರ್ಕರ್ಸ್ದು ಈಗ ಕೂಲಿ ಕಾರ್ಮಿಕರದ್ದು ಎಷ್ಟಿದೆ ಅಥವಾ ಬ್ಯಾಗ್ ಎತ್ತಾಕೋ ಎಷ್ಟಿದೆ ಅಥವಾ ಗಾಡಿ ಆಟೋ ಹೊಡೆಯೋ ಒಂದು ಎಷ್ಟಿದೆ ಸೊ ಇದು ಒಂದು ಅರ್ನಿಂಗ್ಸನ್ನು ತೋರಿಸ್ಕೊಡುವಂಥದ್ದು ಇನ್ನೊಂದು ಸೆಗ್ಮೆಂಟ್ ಆಗಿರುತ್ತದೆ ಸೊ ಇಷ್ಟು ಟೋಟಲ್ ಐದು ಮಾಹಿತಿಯನ್ನು ನಮಗೆ ಪೀರಿಯಾಡಿಕ್ ಲೇಬರ್ ಫೋರ್ ಸರ್ವೆಯಲ್ಲಿ ಸಿಗುತ್ತದೆ ಈ ಒಂದು ಎರಡು ಸಾವಿರದ ಜುಲೈ ಹತ್ತೊಂಬತ್ತರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತರವರೆಗಿನ ಮಾಡಿದಂತಹ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೇನ ರಿಪೋರ್ಟ್ ಈಗ ಹೊರಹಾಕಲಾಗಿದೆ ಇವತ್ತು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ನಿಂದಾಗಿ ಲೇಬರ್ ಮಾರ್ಕೆಟ್ ಡಿಸ್ಟ್ರೆಸ್ಸಲ್ಲಿದೆ ಹಾಗೂ ಜಿ ಡಿ ಪಿ ಆರ್ಥಿಕವಾಗಿ ಹಿಂದೆ ಹೋಗ್ತಾ ಇರುವಂತಹ ಸಂದರ್ಭಗಳನ್ನು ನಾವು ಕಾಣ್ತಿದ್ದೀವಿ ಇಷ್ಟೆಲ್ಲ ಆರ್ಥಿಕ ಚಟುವಟಿಕೆಗಳು ನಿಂತ ನಂತರವೂ ಸಹ ಇವತ್ತು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ರಿಪೋರ್ಟ್ನ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾಲ್ಕು ಪಾಯಿಂಟ್ ಎಂಟು ಪ್ರತಿಶತ ಅನ್ಎಂಪ್ಲಾಯ್ಮೆಂಟ್ ರೇಟ್ನಲ್ಲಿ ಕಡಿತವಾಗಿದೆ ಅನ್ನುವಂತಹ ಮಾಹಿತಿ ಹೇಳ್ತಾ ಇದೆ ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಿದೆ ಅನ್ನುವಂತಹ ಮಾತು ಈ ಒಂದು ಆರ್ಟಿಕಲಲ್ಲಿ ಒಟ್ಟಾರೆ ನಾವು ಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಅನ್ಎಂಪ್ಲಾಯ್ಮೆಂಟಿಗೆ ಸಂಬಂಧಿಸಿದಂತೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯಲ್ಲಿ ಎರಡು ಮುಖ್ಯವಾದ ಪ್ರಾವಧಾನಗಳಿದ್ದಾವೆ ಇದು ಸಹ ಪ್ರಿಲ್ಮ್ಸಿಗೆ ಬಹಳ ಇಂಪಾರ್ಟೆಂಟು ಅಥವಾ ಮೇನ್ಸಲ್ಲೂ ನಾವು ಉಪಯೋಗಿಸ್ಕೋಬಹುದು ಮೊದಲನೇದು ಯೂಶುವಲ್ ಸ್ಟೇಟಸ್ ಸೊ ಹೇಗೆ ಡೇಟಾವನ್ನು ಕಲೆಕ್ಟ್ ಮಾಡಲಾಗುತ್ತದೆ ಅನ್ನುವಂಥದ್ದು ಎರಡನೇದು ಕರೆಂಟ್ ವೀಕ್ಲಿ ಸ್ಟೇಟಸ್ ಸೊ ಯೂಶುವಲಿ ಯೂಶುವಲ್ ಸ್ಟೇಟಸ್ ಅಂತಂದರೆ ಆ ಒಬ್ಬ ವ್ಯಕ್ತಿ ಕಳೆದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಎಷ್ಟು ಸಮಯದವರೆಗೆ ಅನ್ಎಂಪ್ಲಾಯ್ಮೆಂಟ್ ಇದ್ದಾನೆ ಅಥವಾ ಆ ಒಂದು ವರ್ಷದಲ್ಲಿ ಅವನು ಮಾಡಿದಂತಹ ಚಟುವಟಿಕೆಗಳ ಮಾಹಿತಿ ಈ ಯೂಶಿಯಲ್ ಸ್ಟೇಟಸಲ್ಲಿ ನಾವು ತಗೊಳ್ಳುವಂಥದ್ದು ಕರೆಂಟ್ ವೀಕ್ಲಿ ಸ್ಟೇಟಸಲ್ಲಿ ಹಿಂದಿನ ಏಳು ದಿನಗಳು ಯಾವ ದಿವಸ ಸರ್ವೆ ಮಾಡ್ತಾ ಇದೀವೋ ಅಲ್ಲಿಂದ ಏಳು ದಿನಗಳು ಒಂದು ಏನು ಚಟುವಟಿಕೆ ಇತ್ತು ಅನ್ನುವಂತಹ ಮಾಹಿತಿ ನಾವು ಕರೆಂಟ್ ವೀಕ್ಲಿ ಸ್ಟೇಟಸಲ್ಲಿ ತಗೊಳ್ಳುವಂಥದ್ದು ಸೊ ಪೀರಿಯಾಡಿಕ್ ಲೇಬರ್ ಫಾರ್ ಸರ್ವೆಯಲ್ಲಿ ಅನ್ಎಂಪ್ಲಾಯ್ಮೆಂಟಿಗೆ ಸಂಬಂಧಿಸಿದಂತೆ ಈ ಎರಡು ಡೇಟಾಗಳನ್ನು ನಾವು ಕಂಪೈಲ್ ಮಾಡ್ಕೋತೀವಿ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇವತ್ತು ಈ ಒಂದು ಮಾತನ್ನು ಹೇಳಲಾಗುವಂಥದ್ದು ಇಲ್ಲಿ ಯಾಕೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಿದೆ ಅನ್ನುವಂಥದ್ದಕ್ಕೆ ನಾನು ಇಡೀ ಆರ್ಟಿಕಲ್ನ ಹೇಳೋದಕ್ಕೆ ಇಷ್ಟಪಡಲ್ಲ ಡೈರೆಕ್ಟಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಕೋವಿಡ್ ನೈನ್ಟೀನ್ ಲಾಕ್ಡೌನ್ನಿಂದಾಗಿ ಆದಂತಹ ಆರ್ಥಿಕ ಮಂದಿ ಅಥವಾ ಆರ್ಥಿಕ ಚಟುವಟಿಕೆಗಳ ಸ್ಥಗಿತದಿಂದಾಗಿ ಎಷ್ಟೋ ಕುಟುಂಬಗಳ ಮೇಲೆ ಆದಂತಹ ಹೊರೆಯಿಂದಾಗಿ ಹೆಣ್ಣು ಮಕ್ಕಳು ಕೆಲಸ ಮಾಡಲು ಶುರು ಮಾಡಿದರು ಅದರಲ್ಲಿ ಹೆಣ್ಣು ಮಕ್ಕಳು ಮಾಡುವಂತಹ ಕೆಲಸ ಯೂಶಲಿ ಇನ್ಕಮಿಗೆ ಕನ್ ಕನ್ಸಿಡರ್ ಆಗಲ್ಲ ಅಂದರೆ ಮನೆಯಿಂದ ಹೊರಬಂದು ಅಂಗಡಿಯಲ್ಲಿ ಅವ್ರ ಮನೆಗೆ ಹತ್ರ ಯಾವುದಾದ್ರು ಚಿಕ್ಕ ಅಂಗಡಿ ಆಗಿರಬಹುದು ಅಥವಾ ಅಗ್ರಿಕಲ್ಚರ್ ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಕಳು ಲೇಬರ್ ಫೋರ್ಸಿಗೆ ಎಂಟರ್ ಆಗಿರಬಹುದು ಸೊ ಈ ಹೆಣ್ಣು ಮಕ್ಕಳು ಅಥವಾ ಲೇಬರ್ ಫೋರ್ಸ್ನ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಎಂಟ್ರಿ ಆಗುವಂಥದ್ದು ಲೇಬರ್ ಫೋರ್ಸ್ ಸಂಖ್ಯೆ ಒಂದು ಕಡೆ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಅನ್ಪ್ರೊಡಕ್ಟಿವ್ ಕೆಲಸದಲ್ಲಿ ಹೋಗ್ತಾ ಇರುವಂತಹ ಕೆಲಸಗಳು ಜಾಸ್ತಿ ಆಗಿದ್ದಾವೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಒಟ್ಟಾರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗ್ತಾ ಇರೋದನ್ನು ಕಾಣ್ತಿದ್ದೀವಿ ಹೊರತು ಸರ್ಕಾರ ಯಾವ ರೀತಿಯಲ್ಲೂ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಗೆ ಮಾಡಿದಂತಹ ಕಾರಣಕ್ಕೆ ದೇಶದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿಗೆ ಆಗಿದಾವೆ ಅನ್ನುವಂಥದ್ದಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ಸೊ ಸ್ಯಾಲ್ರಿಡ್ ವರ್ಕರ್ಸು ಕ್ಯಾಶುವಲ್ ಲೇಬರರ್ಸು ಈ ರೀತಿಯ ಮಾಹಿತಿಯನ್ನು ಇನ್ನೂ ನಾವು ಕೆಟಗರಿಕಲ್ಲಿ ನೋಡಿದಾಗ ನಮಗೆ ಮುಖ್ಯವಾಗಿ ಗೊತ್ತಾಗುತ್ತದೆ ಸೊ ಒಟ್ಟಾರೆ ಇಲ್ಲಿ ಲೇಖಕರು ಪೀರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ ಹೇಳ್ತಾ ಇರೋ ಹಾಗೆ ಏನು ನಾಲ್ಕು ಪಾಯಿಂಟ್ ಎಂಟು ಪ್ರತಿಶತ ನಿರುದ್ಯೋಗಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದೆಯೋ ಅದು ಆ್ಯಕ್ಚುಲಿ ಫ್ಯಾಕ್ಚುಲಿ ಕರೆಕ್ಟ್ ಇಲ್ಲ ಮಾಡಿರುವಂತಹ ಸರ್ವೆ ರಿಪೋರ್ಟ್ನ ಪ್ರಕಾರ ನಾವು ದೇಶದಲ್ಲಿ ಆದಂತಹ ಲಾಕ್ಡೌನ್ ಅಥವಾ ಕೋವಿಡ್ ನೈನ್ಟೀನಿಂದಾಗಿ ಬಹಳಷ್ಟು ಆರ್ಥಿಕ ಹೊರೆ ಬಿದ್ದು ಇವತ್ತು ಸಮಾಜದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆಯೋ ಹೊರತು ಕಡಿಮೆ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಮುಂದಿನ ಆರ್ಟಿಕಲ್ ದ ಹ್ಯಾಕಿಂಗ್ ಆಫ್ ಇಂಡಿಯನ್ ಡೆಮೋಕ್ರಸಿ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹ್ಯಾಕ್ ಮಾಡಿರುವಂತಹ ಸಮಸ್ಯೆ ಇವತ್ತು ದೇಶದ ಎದುರಿಗೆ ಉಂಟಾಗಿದೆ ಅನ್ನುವಂತಹ ಮಾತನ್ನು ಆಡ್ತಾ ಇರುವಂಥದ್ದು ಈ ಒಂದು ಆರ್ಟಿಕಲ್ನ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಪೆಗಸಿಸ್ ಅನ್ನುವಂತಹ ಸ್ಪೈವೇರ್ನ ವಿಷಯದಲ್ಲಿ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಜಿ ಎಸ್ ಪೇಪರ್ ತ್ರೀ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದರಲ್ಲೂ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಮಾತಾಡಬಹುದು ಈ ಒಂದು ಆರ್ಟಿಕಲ್ನಲ್ಲಿ ಅಥವಾ ಪೆಗಲಿ ಪೆಗಸಿಸ್ ಅನ್ನುವಂತಹ ಮಾಹಿತಿ ಏನು ಹೊರಬಂದಿದೆಯೋ ಇದರಿಂದಾಗಿ ಭಾರತೀಯರು ಮತ್ತು ಭಾರತದ ಪ್ರಜಾಪ್ರಭುತ್ವದ ಮೇಲೆ ಎಷ್ಟರ ಮಟ್ಟಿಗೆ ಹೊಡೆತ ಬಿದ್ದಿದೆ ಅನ್ನುವಂಥದ್ದು ಈ ಒಂದು ಸಮಸ್ಯೆ ಪರಿಹರಿಸಬೇಕು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ ಆಗಿರಬಹುದು ಅವರ ಅಡಿಯಲ್ಲಿ ರಚಿಸಿದಂತಹ ಒಂದು ಕಮಿಷನ್ನ ಎನ್ಕ್ವೈರಿ ಮಾಡಿದಾಗಲೇ ಈ ಒಂದು ಊಹಾಪೋಹ ಅಥವಾ ಏನು ನಿಗೂಢವಾದಂತಹ ರಹಸ್ಯವಾಗಿದೆಯೋ ಅದು ಹೊರತರಲು ಸಾಧ್ಯವಾಗುತ್ತದೆ ದೇಶದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಮಾಡಿದಂತಹ ಸರ್ವೆಲೆನ್ಸ್ನ ಹೆಸರಲ್ಲಿ ಜನರ ಮೂಲಭೂತ ಹಕ್ಕಾಗಿರಬಹುದು ಅಥವಾ ಅವರ ಸಿವಿಲ್ ಲಿಬರ್ಟೀಸನ್ನು ಕಸ್ಕೊಳ್ಳಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಸೊ ಪಿಗಸಿಸ್ ಮುಖ್ಯವಾಗಿ ಎನ್ಎಸ್ಒ ಏನು ಇಸ್ರೇಲಿ ಕಂಪನಿಯಾಗಿದೆಯೋ ಅದು ಮುಖ್ಯವಾಗಿ ಟೆರ್ರಿಸಮ್ ವಿರುದ್ಧ ಹೊಡೆದಾಡಲು ತಂದಂತಹ ಒಂದು ಅಸ್ತ್ರವಾಗಿತ್ತು ಅನ್ನುವಂಥದ್ದು ಆದರೆ ಇವತ್ತು ನಮ್ಮ ದೇಶದಲ್ಲಿ ಈ ಒಂದು ಪಿಗಸಿಸ್ನ ರಿವಲೇಷನ್ ಆದಾಗ ಅಥವಾ ಇದು ಏನು ಮಾಹಿತಿ ಹೊರಬಂದಿತ್ತೋ ಒಂದಿಷ್ಟು ಟಾರ್ಗೆಟ್ ಜನರ ಮೇಲೆ ಉಪಯೋಗಿಸುವಂಥದ್ದಾಗಿರಬಹುದು ಅಥವಾ ಒಂದಿಷ್ಟು ಸಂಸ್ಥೆಗಳ ಮೇಲೆ ಇದನ್ನು ಉಪಯೋಗಿಸುವಂಥದ್ದಾಗಿರಬಹುದು ಈ ಎರಡು ವಿಷಯಗಳನ್ನು ನೋಡಿದಾಗ ನಮ್ಮ ಭಾರತ ದೇಶದ ಬುನಾದಿಯಾದಂತಹ ಪ್ರಜಾಪ್ರಭುತ್ವವನ್ನೇ ಅಗಲಾಡಿಸುವಂತಹ ಮಾಹಿತಿಯಾಗಿರುತ್ತದೆ ದೇಶದಲ್ಲಿ ಇರುವಂತಹ ವಿವಿಧ ಆರ್ಗನೈಜೇಷನ್ಸ್ಗಳು ಇಂಟೆಲಿಜೆನ್ಸ್ ಬ್ಯೂರೋ ಆಗಿರಬಹುದು ರಾ ಆಗಿರಬಹುದು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರೇಟ್ ಆಗಿರಬಹುದು ಇವೆಲ್ಲವೂ ಮಾಡ್ತಾ ಇರುವಂತಹ ಸರ್ವೆಲೆನ್ಸ್ ಮುಖ್ಯವಾಗಿ ಪ್ರೈವಸಿಯ ವಿರುದ್ಧವಾಗಿದೆ ಅನ್ನುವಂಥದ್ದು ಮೊದಲನೇದು ನಮ್ಮ ಮೂಲಭೂತ ಹಕ್ಕಿನ ವಿರುದ್ಧವಾಗಿ ಈ ಎಲ್ಲ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಹೇಳ್ತಾ ಇರುವಂಥದ್ದು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಅಥವಾ ಪ್ರೈವಸಿ ಅಂತ ಬಂದ್ ಕೂಡಲೇ ಕೆ ಎಸ್ ಪುಟ್ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಇದು ಮರಿಬೇಡಿ ಇದು ಸಹ ಬಹಳ ಮುಖ್ಯವಾದಂತಹ ಕೇಸ್ ಆ್ಯಂಡ್ ಬಹಳಷ್ಟು ಆರ್ಟಿಕಲ್ಸಲ್ಲಿ ನಾವು ಇದರ ಬಗ್ಗೆ ಓದ್ತಾ ಇರೋದ್ರಿಂದ ಪ್ರಿಲಿಮ್ಸ್ ಮತ್ತು ಮೇನ್ಸ್ನಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ ಕೆ ಎಸ್ ಪುಟ್ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಹದ್ ಎರಡು ಸಾವಿರದ ಹದಿನೇಳು ಈ ಒಂದು ಕೇಸ್ ರೈಟ್ ಟು ಪ್ರೈವಸಿಯನ್ನು ಗುರುತಿಸಿರುವಂಥದ್ದು ಈ ಒಂದು ಪ್ರೈವಸಿಗೂ ಸಹ ಒಂದಿಷ್ಟು ಕರ್ಟೈಲ್ಮೆಂಟ್ಸ್ ಅಥವಾ ಲಿಮಿಟೇಷನ್ಸ್ಗಳು ಇದ್ದಾವೆ ಬಟ್ ಆ ಲಿಮಿಟೇಷನ್ಸ್ಗಳಿಗೆ ಮೂರು ಸೂತ್ರಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಿತ್ತು ಆ ಮೂರು ಸೂತ್ರಗಳನ್ನು ಸರ್ಕಾರ ಪಾಲಿಸದೇ ಇರುವಂತಹ ಕಾರಣಕ್ಕೆ ಪೆಗಸಿಸ್ ಸರ್ವೆಲೆನ್ಸ್ ಇವತ್ತು ಏನು ನಡೀತಾ ಇದೆಯೋ ಅದು ತಪ್ಪು ಹಾಗೂ ಸರಿ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಸರ್ಕಾರದ ಕಡೆಯಿಂದ ಅಥವಾ ಭಾರತದ ಲೀಗಲ್ ಆಬ್ಲಿಗೇಷನ್ಸ್ಗಳು ಏನೇನು ಇದಾವಪ್ಪ ಅಂತ ಮಾತಾಡಿದಾಗ ಮೊದಲನೇದಾಗಿ ಇವು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ ಭಾರತ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ನ ಸಿಗ್ನೇಟರಿ ಆಗಿದೆ ಅಂದರೆ ಈ ಒಂದು ಮನುಷ್ಯರ ಏನು ಹಕ್ಕುಗಳಿದಾವೋ ಅವುಗಳನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಭಾರತ ಯಾವಾಗಲೂ ಕೆಲಸ ಮಾಡಲಿದೆ ಅನ್ನುವಂತಹ ಕಾರಣಕ್ಕೆ ಈ ಒಂದು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ನ ಸಿಗ್ನೇಚರ್ ಮಾಡಿರುವಂಥದ್ದು ಇದರ ಅಡಿಯಲ್ಲಿ ಅಥವಾ ಆರ್ಟಿಕಲ್ ಹನ್ನೆರಡು ಈ ಒಂದು ಡಿಕ್ಲರೇಷನ್ನ ಅಡಿಯಲ್ಲಿ ನೋ ಒನ್ ಶಾಲ್ ಬಿ ಸಬ್ಜೆಕ್ಟೆಡ್ ಟು ಆರ್ಬ್ರಿಟರಿ ಇಂಟರ್ಫೆರೆನ್ಸ್ ವಿತ್ ಹಿಸ್ ಪ್ರೈವಸಿ ಅಂದರೆ ಯಾರ ಒಬ್ಬ ವ್ಯಕ್ತಿಯ ಪ್ರೈವಸಿಯನ್ನು ಬಿಟ್ಟಿ ಇಂಟರ್ಫಿಯರ್ ಮಾಡೋ ಹಾಗಿಲ್ಲ ಅವನ ಮನೆ ಅವನ ಕುಟುಂಬ ಹಾಗೂ ಅವನ ಮೇಲೆ ಯಾವ ರೀತಿಯ ದಬ್ಬಾಳಿಕೆಯೂ ಮಾಡೋ ಹಾಗಿಲ್ಲ ಅನ್ನುವಂತಹ ಮಾತನ್ನು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಹೇಳಿತ್ತು ಅದಕ್ಕೆ ಭಾರತ ತನ್ನ ಸಮ್ಮತಿ ಹಾಗೂ ಸಿಗ್ನೇಚರನ್ನು ಮಾಡಿದೆ ಎರಡನೇ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕನ್ವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಇದು ಸಹ ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಇಂಟರ್ನ್ಯಾಷನಲ್ ಕನ್ವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಈ ಒಂದು ಕನ್ವೆನ್ಷನಿಗೂ ಸಹ ಭಾರತ ಸೈನ್ ಮಾಡಿದ್ದು ಇದರ ಅಡಿಯಲ್ಲಿ ಆರ್ಟಿಕಲ್ ಹದಿನೇಳರ ಪ್ರಕಾರ ಯಾವ ಒಂದು ಕಾರಣಕ್ಕೂ ರಾಜ್ಯ ಒಬ್ಬ ವ್ಯಕ್ತಿಯ ಪರ್ಸನಲ್ ವಿಷಯಗಳಲ್ಲಿ ಅಥವಾ ಪ್ರೈವಸಿ ಫ್ಯಾಮಿಲಿ ಹೋಮ್ ಈ ಒಂದು ವಿಷಯಗಳಲ್ಲಿ ಇಂಟರ್ಫಿಯರ್ ಮಾಡೋ ಹಾಗಿಲ್ಲ ಅನ್ನುವಂತಹ ಮಾತು ಸೊ ಈ ಎರಡು ಮುಖ್ಯವಾದ ಅಂತಾರಾಷ್ಟ್ರೀಯ ಅಗ್ರಿಮೆಂಟ್ಸ್ಗಳನ್ನು ಸೈನ್ ಮಾಡಿದ್ರೂ ಭಾರತದಲ್ಲಿ ಕೆ ಎಸ್ ಪುಟ್ಸ್ವಾಮಿ ಕೇಸನ್ನು ಸರ್ವೋಚ್ಚ ನ್ಯಾಯಾಲಯವು ಜಾರಿಗೆ ತಂದಿತ್ತು ಭಾರತ ಸರ್ಕಾರ ಆರ್ಟಿಕಲ್ ಐವತ್ತೊಂದು ಇದು ಯಾವ ಒಂದು ಭಾಗಕ್ಕೆ ಸೇರಿದೆ ಅನ್ನುವಂಥದ್ದು ತಾವು ಕಮೆಂಟ್ ಮಾಡಿ ಹೇಳಬೇಕು ಇದು ತಮ್ಮ ಹೋಮ್ವರ್ಕ್ ಇದು ಮೂಲಭೂತ ಹಕ್ಕಾಗಿದೆಯಾ ಅಥವಾ ಡಿ ಪಿ ಎಸ್ ಪಿ ಆಗಿದೆಯಾ ಅಥವಾ ಫಂಡಮೆಂಟಲ್ ಡ್ಯೂಟಿ ಆಗಿದೆಯಾ ಅನ್ನುವಂಥದ್ದು ಆರ್ಟಿಕಲ್ ಐವತ್ತೊಂದರ ಪ್ರಕಾರ ಭಾರತ ಅಂತಾರಾಷ್ಟ್ರೀಯ ಎಲ್ಲ ಟ್ರೀಟಿ ಮತ್ತು ಕಾನೂನುಗಳಿಗೆ ಆಬ್ಲಿಗೇಟೆಡ್ ಆಗಿರುತ್ತದೆ ಅನ್ನುವಂತಹ ಮಾತು ಸಂವಿಧಾನದಲ್ಲಿ ನೇರವಾಗಿ ಹಾಗೂ ಕ್ಲಿಯರ್ ಆಗಿ ತಿಳಿಸಿರುವಂಥದ್ದು ಸೊ ಇವೆರಡು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಆಗಿರೋದರಿಂದ ಭಾರತ ಇವುಗಳನ್ನು ಎಲ್ಲಿ ಪರಿಪಾಲಿಸ್ತಾ ಇದೆ ಪಿಗೋಸಿಸ್ ಇವತ್ತು ಕ ಕ್ಲಿಯರಾಗಿ ತೋರಿಸ್ತಾ ಇರುವಂಥದ್ದು ನಾವು ಇದರ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಯುನೈಟೆಡ್ ನೇಷನ್ಸ್ ಕಮಿಷನರ್ ಫಾರ್ ಹ್ಯೂಮನ್ ರೈಟ್ಸ್ ಯು ಎನ್ ಹೆಚ್ ಸಿ ಹೆಚ್ ಆರ್ ಈ ಒಂದು ಕಮಿಷನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಂತಹ ರಿಪೋರ್ಟ್ನ ಪ್ರಕಾರ ಡಿಜಿಟಲ್ ಕಮ್ಯುನಿಕೇಷನ್ ಟೆಕ್ನಾಲಜಿಗಳು ಇವತ್ತು ಮನುಷ್ಯನ ವಾಯ್ಸ್ ಆಗಲಿದ್ದಾವೆ ಇವತ್ತು ಬಂದಂತಹ ಯೂಟ್ಯೂಬು ಇನ್ಸ್ಟಾಗ್ರಾಮು ಅಥವಾ ಬಂದಂತಹ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಮನುಷ್ಯನಿಗೆ ಒಂದಿಷ್ಟು ಬಲಿಷ್ಠವಾಗಿದೆ ಬಲಿಷ್ಠ ಮಾಡಿದೆ ಇವತ್ತಿನ ವಿಜ್ ಸಮಾಜದಲ್ಲಿ ಇನ್ಫಾರ್ಮೇಷನ್ ಅಥವಾ ಯಾವುದೇ ಮಾತು ಜನರಿಗೆ ತಲುಪಿಸುವಂಥದ್ದು ತುಂಬ ಸುಲಭವಾಗಿದೆ ಬಟ್ ಇನ್ನೊಂದು ಕಡೆಗೆ ನೋಡಿದಾಗ ಇದೇ ಕಮ್ಯುನಿಕೇಷನ್ ಟೆಕ್ನಾಲಜೀಸು ಸರ್ಕಾರದ ಅಸ್ತ್ರವಾಗಿದೆ ಯಾವುದೇ ಒಬ್ಬ ವ್ಯಕ್ತಿ ಎಂಟರ್ಪ್ರೈಸ್ ಅಥವಾ ಇನ್ಸ್ಟಿಟ್ಯೂಷನನ್ನು ಸರ್ವೆಲೆನ್ಸ್ ಮಾಡೋದಕ್ಕೋಸ್ಕರ ಡೇಟಾ ಕಲೆಕ್ಟ್ ಮಾಡೋದಕ್ಕೋಸ್ಕರ ಇವೆಲ್ಲ ಕಾರಣಗಳಿಂದಾಗೆ ಜನರಲ್ ಅಸೆಂಬ್ಲಿ ರೆಸೊಲ್ಯೂಷನ್ ಅರವತ್ತೆಂಟು ಬೈ ನೂರ ಅರವತ್ತೇಳನ್ನು ಜಾರಿ ಮಾಡಿತ್ತು ಇದರ ಅಡಿಯಲ್ಲಿ ಜನರು ಹೇಗೆ ಆಫ್ಲೈನಲ್ಲಿ ಅವರಿಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆಯೋ ಅವ್ರ ಪ್ರೈವಸಿಗೆ ಸಂಬಂಧಿಸಿದಂತೆ ಅದೇ ರೀತಿಯಲ್ಲಿ ಆನ್ಲೈನಲ್ಲೂ ಅವರಿಗೆ ಪ್ರೊಟೆಕ್ಷನ್ ಸಿಗಬೇಕು ಅನ್ನುವಂತಹ ಮಾತು ಜನರಲ್ ಅಸೆಂಬ್ಲಿ ಹೇಳಿತ್ತು ಇವೆಲ್ಲವನ್ನು ನೋಡಿದಾಗ ಇವತ್ತು ದೇಶದಲ್ಲಿ ಆದಂತಹ ಪಿಗಸಿಸ್ ಸಮಸ್ಯೆ ಬಹುಮುಖ್ಯಕರಿ ಬಹುಮುಖ್ಯಕರವಾಗಿದೆ ಆ್ಯಂಡ್ ಇದನ್ನು ಸೀರಿಯಸ್ ಆಗಿ ಆಲೋಚಿಸಿ ಇವತ್ತು ಒಂದು ಕಮಿಷನ್ನ ರಚನೆ ಮಾಡಲಾಗಿ ಮಾಡಬೇಕಾಗಿದೆ ಸರ್ವೋಚ್ಚ ನ್ಯಾಯಾಲಯದ ಯಾರಾದರೂ ನ್ಯಾಯಾಧೀಶರ ಅಡಿಯಲ್ಲಿ ಆವಾಗಲೇ ನಮಗೆ ಇರುವಂತಹ ಈ ಒಂದು ಊಹಾಪೋಹ ಆಗಿರಬಹುದು ಅಥವಾ ಇರುವಂತಹ ಮಿಸ್ಟ್ರಿ ಅನ್ಕವರ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಮುಂದಿನ ಆರ್ಟಿಕಲ್ ಕ್ರಿಮಿನಲೈಸಿಂಗ್ ವೆಲ್ಫೇರ್ ಇಶ್ಯೂಸ್ ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಸಮಾಜದಲ್ಲಿ ಬಹಳಷ್ಟು ನ್ಯೂನ್ಯತೆಗಳು ಇದಾವೆ ಅಂಡ್ ಒಂದಿಷ್ಟು ವಿಷಯಗಳ ಮೇಲೆ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಆ್ಯಂಡ್ ಆ ಸಮಸ್ಯೆಗಳನ್ನು ನಾವೇನಾದರೂ ಕ್ರಿಮಿನಲೈಸ್ ಮಾಡೋಕ್ಕೆ ಶುರು ಮಾಡಿದರೆ ಅದು ಹೇಗೆ ನಾವು ಸರಿಪಡಿಸಲು ಸಾಧ್ಯ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಕೇಳಿರುವಂತಹ ನಿಟ್ಟಿನಲ್ಲಿ ಇವತ್ತು ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಜಿ ಎಸ್ ಪೇಪರ್ ಟು ಗವರ್ಮೆಂಟ್ ಪಾಲಿಸೀಸ್ ಫಾರ್ ವೆಲ್ಫೇರ್ ಆಫ್ ಸೊಸೈಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ ಇವತ್ತು ನೋಡಲು ಮುಖ್ಯ ಕಾರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಪಿ ಐ ಎಲ್ ಪೆಟಿಷನ್ ಹಾಕಲಾಗಿತ್ತು ಅಂದರೆ ರಿಟ್ ಪೆಟಿಷನ್ ಅಂತಲೇ ಅನ್ಕೊಳ್ಳಿ ಈ ರಿಟ್ ಪೆಟಿಷನ್ ಅಡಿಯಲ್ಲಿ ಯಾರೆಲ್ಲ ಮಾರುಕಟ್ಟೆಯಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ರೋಡ್ಗಳಲ್ಲಿ ಅಥವಾ ಸಿಗ್ನಲ್ಸ್ಗಳಲ್ಲಿ ಮನೆಗಳಿಲ್ಲದೆ ಜನ ಓಡಾಡ್ತಿರ್ತಾರೆ ಮಕ್ಕಳು ಓಡಾಡ್ತಿರ್ತಾರೆ ಅಥವಾ ಭಿಕ್ಷೆ ಬಿಡೋರಿರ್ತಾರೆ ಇವರೆಲ್ಲರಿಂದ ಕೋವಿಡ್ ನೈನ್ಟೀನ್ ಹರಡುವ ಸಾಧ್ಯತೆಗಳು ಇದ್ದಾವೆ ಅಂದರೆ ಇವರು ಕೋವಿಡ್ ನೈನ್ಟೀನ್ ಹರಡಿಸಬಹುದು ಆ ಒಂದು ಕಾರಣಕ್ಕೆ ಇವರನ್ನು ಕ್ರಿಮಿನಲ್ಸ್ ಅಥವಾ ಕ್ರಿಮಿನಲೈಸ್ ಮಾಡುವಂತಹ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಪೆಟಿಷನ್ ಆಗಿತ್ತಿತು ಆವಾಗ ಈ ಒಂದು ಪೆಟಿಷನ್ನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯವು ಹೇಳಿರುವಂಥದ್ದು ಸಮಾಜದಲ್ಲಿ ಇರುವಂತಹ ನ್ಯೂನ್ಯತೆಗಳು ಅಥವಾ ಇವತ್ತು ಸಾಮಾಜಿಕ ಹಿಂದುಳಿತಕ್ಕೆ ಕಾರಣ ದೇಶದಲ್ಲಿ ಆಗಬೇಕಾದಂತಹ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆ ಆಗದೇ ಇರೋ ಕಾರಣಕ್ಕೆ ಸೊ ಈ ಒಂದು ಸಮಸ್ಯೆ ಸೋಶಿಯೋ ಎಕನಾಮಿಕ್ ಇಶ್ಯೂ ಆಗಿರುತ್ತದೆ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆ ಆಗಿದ್ದು ಇದರ ಪರಿಹಾರ ರಾಜ್ಯ ಅಥವಾ ಸ್ಟೇಟ್ ಕೊಡಬೇಕಾಗಿತ್ತು ಸರ್ಕಾರ ಮಾಡಬೇಕಾಗಿತ್ತು ಸೊ ಈ ಒಂದು ಸಮಸ್ಯೆ ಅಥವಾ ಏನು ಭಿಕ್ಷಕರಿಂದ ಹೌದು ಕೋವಿಡ್ ನೈನ್ಟೀನ್ ಬರಬಹುದು ಅನ್ಕೊಳ್ಳೋಣ ಯಾಕಂದರೆ ದುಡ್ಡು ಕೇಳಕ್ಕೆ ಬಂದಾಗ ಬರುತ್ತೆ ಬಟ್ ಅದಕ್ಕೆ ತಾವು ಅವರನ್ನು ಕ್ರಿಮಿನಲ್ಸ್ ಅಂತ ಹೇಳಿ ಜೈಲಲ್ಲಿ ಹಾಕುವಂಥದ್ದು ಅಥವಾ ಕ್ರಿಮಿನಲ್ಸ್ ಅಂತ ಹೇಳಿ ಎಲ್ಲೋ ಬಂದೇ ಮಾಡಿಬಿಡುವಂಥದ್ದು ಸೊಲ್ಯೂಷನ್ ಅಲ್ಲ ಅಲ್ಲಿ ಬರಬೇಕಾಗಿರುವಂಥದ್ದು ವೆಲ್ಫೇರ್ ಸೊ ಇವರ ಒಳಿತಿಗೋಸ್ಕರ ಏನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಆಲೋಚನೆ ಸರ್ಕಾರ ಮಾಡುವ ಅವಶ್ಯಕತೆ ಇದೆಯೇ ಹೊರತು ಅವರನ್ನು ಕ್ರಿಮಿನಲೈಸ್ ಮಾಡುವಂಥದ್ದಲ್ಲ ಸೊ ಕ್ರಿಮಿನಲ್ ಅನ್ನು ಇಂಪ್ಲಿಮೆಂಟ್ ಮಾಡೋದರಿಂದ ನಾವು ಸಮಾಜದಲ್ಲಿ ಇರುವಂತಹ ಸಾಮಾಜಿಕ ಹಾಗೂ ಆರ್ಥಿಕ ನ್ಯೂನತೆಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಸೊ ಇಲ್ಲಿ ನಾವು ಈ ಒಂದು ಕ್ರಿಮಿನಲ್ ಲಾ ಅನ್ನು ಯಾವ ವಿಷಯಗಳ ಮೇಲೆ ಹಾಕಬಹುದು ಅಥವಾ ಯಾವ ಒಂದು ಸಿಚುವೇಶನ್ಸ್ಗಳ ಮೇಲೆ ಅಪ್ಲೈ ಮಾಡಬಹುದು ಅಂದಾಗ ಇಲ್ಲಿ ಮೂರು ಪಾಯಿಂಟ್ಸ್ಗಳನ್ನು ಹೇಳ್ತಾ ಇರುವಂಥದ್ದು ಸೊ ಮೊದಲನೇ ಪಾಯಿಂಟು ಕ್ರಿಮಿನಲೈಸೇಷನ್ ಅನ್ನುವಂಥದ್ದು ಡಿಸಿಷನ್ ಯಾವಾಗಲೂ ಲೆಜಿಸ್ಲೇಚರ್ ತಗೊಳ್ಳುತ್ತದೆಯೋ ಅದರ ಅಡಿಯಲ್ಲಿ ಇರುವಂತಹ ಸಮಸ್ಯೆಗೆ ಪರಿಹಾರ ಸರ್ಕಾರ ಕೊಡಲು ಸಾಧ್ಯವಿದೆಯಾ ಅನ್ನುವಂತಹ ಮಾತನ್ನು ನೆನ್ಪಿಟ್ಕೋಬೇಕು ಅಂದರೆ ಕ್ರಿಮಿನಲೈಸೇಷನ್ಗೆ ಸಂಬಂಧಿಸಿದಂತೆ ಲೆಜಿಸ್ಲೇಚರ್ ಮಾಡುವಂತಹ ಕಾನೂನಿನಲ್ಲಿ ಆ ಒಂದು ಸಮಸ್ಯೆಗೆ ವೆಲ್ಫೇರಿಂದ ಏನಾದರೂ ನಾವು ಸೊಲ್ಯೂಷನನ್ನು ಕಂಡುಹಿಡಿಯಲು ಸಾಧ್ಯವಿದೆಯಾ ಅನ್ನುವಂಥದ್ದು ಉದಾಹರಣೆಗೆ ಕ್ರಿಮಿನಲೈಸೇಷನ್ ಆಫ್ ಬೆಗರಿ ಅಂಡರ್ ಬಾಂಬೆ ಪ್ರಿವೆನ್ಷನ್ ಆಫ್ ಬೆಗಿಂಗ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಂದರೆ ಭಿಕ್ಷೆ ಬೇಡುವುದನ್ನು ಕ್ರಿಮಿನಲೈಸೇಷನ್ ಮಾಡಲಾಗಿತ್ತು ಈ ಒಂದು ಮಸೂದೆ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಆಫ್ ಡೆಲ್ಲಿ ಇನ್ ಹರ್ಷ್ ಮಂದರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಕೇಸ್ನಲ್ಲಿ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತಲೂ ಹೇಳಲಾಯಿತು ಈಗ ಭಿಕ್ಷುಕರ ಭಿಕ್ಷೆ ಬೇಡೋದನ್ನು ತಾವು ಅನ್ಕಾನ್ಸ್ಟಿಟ್ಯೂಷನಲ್ ಅಥವಾ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಂತ ಹೇಳ್ತಾ ಇದ್ದೀರಾ ಸರಿ ಬಟ್ ಆ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಂತ ಕರೆಯೋದಕ್ಕಿಂತ ಮುನ್ನ ಒಬ್ಬ ವ್ಯಕ್ತಿಗೆ ಉದ್ಯೋಗ ಅವಕಾಶಗಳನ್ನು ತಾವು ಕಲ್ಪಿಸ್ಕೊಟ್ಟಿದ್ದೀರಾ ಅಥವಾ ಆ ಒಬ್ಬ ವ್ಯಕ್ತಿಗೆ ಇರುವಂತಹ ಮಾನಸಿಕ ಸಮಸ್ಯೆಯನ್ನು ಸರಿಪಡಿಸಲು ಅವನಿಗೆ ಒಂದು ಆಸ್ಪತ್ರೆಯಲ್ಲಿ ತೋರಿಸಿದ್ದೀರಾ ಅಥವಾ ಅವನಿಗೆ ಮನೆ ಇಲ್ಲ ಅಂತಂದಾಗ ಅವನಿಗೆ ನೋಡಿಕೊಳ್ಳಲು ತಾವೇನಾದರೂ ಸರ್ಕಾರದ ಕಡೆಯಿಂದ ಮನೆಯನ್ನು ಕೊಟ್ಟಿದ್ದೀರಾ ಇವು ಯಾವ ಕೊಡದೆ ಇದ್ದಾಗ ಹೇಗೆ ತಾನು ಅವನು ಬದುಕಕ್ಕೋಸ್ಕರ ಮಾಡುವಂತಹ ಭಿಕ್ಷೆಯನ್ನು ಕ್ರಿಮಿನಲ್ ಆ್ಯಕ್ಟಿವಿಟಿ ಅಂತ ಕರಿತೀರಾ ಅನ್ನುವಂತಹ ಮಾತನ್ನು ಡೆಲ್ಲಿ ಹೈಕೋರ್ಟ್ ಕೇಳಿರುವಂಥದ್ದು ಹಾಗೆ ಮುಸ್ಲಿಮ್ ವುಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಮ್ಯಾರೇಜಸ್ ಆ್ಯಕ್ಟ್ ಎರಡು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಇದರ ಅಡಿಯಲ್ಲಿ ಮುಸ್ಲಿಮ್ ಹೆಣ್ಣು ಮಕ್ಕಳನ್ನು ಕಾಪಾಡೋದಕ್ಕೋಸ್ಕರ ಅಥವಾ ಅವರ ಮದುವೆ ಏನು ಟ್ರಿಪಲ್ ತಲಾಖಿಗೆ ಸಂಬಂಧಿಸಿದಂತೆ ಕ್ರಿಮಿನಲೈಸೇಷನ್ ಮಾಡಲಾಯಿತು ಆ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದಲ್ಲಿ ಇರುವಂತಹ ಜೆಂಡರ್ ಇನ್ಇಕ್ವಾಲಿಟಿಗೆ ಸಂಬಂಧಿಸಿದಂತೆ ತಾವು ಏನಾದರೂ ಕ್ರಮಗಳನ್ನು ಕೈಗೊಂಡಿದ್ರ ಸಾಮಾಜಿಕ ಸ್ಟಿಗ್ಮಾ ಅಥವಾ ಸಾಮಾಜಿಕ ಇರು ಆಲೋಚನೆಗಳು ಏನು ಟ್ರಿಪಲ್ ತೈಲಾಕಿಗೆ ಸಂಬಂಧಿಸಿದಂತೆ ಇದಾವೋ ಅದನ್ನು ಹೇಗೆ ಬದಲಾಯಿಸಲು ಅಂಥ ಬದಲಾಯಿಸಬೇಕು ಅನ್ನುವಂಥದ್ದು ಕಡೆ ಸರ್ಕಾರ ಏನಾರ ಕೆಲಸ ಮಾಡಿತ್ತಾ ಸೊ ಈ ಪ್ರಶ್ನೆಗಳನ್ನು ಆಲೋಚಿಸುವ ಅವಶ್ಯಕತೆ ಇದೆ ಸೊ ಯಾವುದೇ ಒಂದು ವಿಶ್ ಇಶ್ಯೂವನ್ನು ಕ್ರಿಮಿನಲೈಸ್ ಮಾಡೋದಕ್ಕಿಂತ ಮುನ್ನ ಅಲ್ಲಿ ನಾವು ಏನಾದರೂ ವೆಲ್ಫೇರ್ ಆ್ಯಕ್ಟಿವಿಟೀಸಿಂದ ಅದನ್ನು ಸರಿಪಡಿಸಲು ಸಾಧ್ಯವಿದೆಯಾ ಅನ್ನುವಂಥದ್ದು ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಸೊ ವೆಲ್ಫೇರ್ ಸೊಲ್ಯೂಷನ್ ಏನಾದರೂ ಇದೆಯಾ ಮೊದಲನೇ ಪಾಯಿಂಟ್ ಎರಡನೇ ಹಂತದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿತ ಅಥವಾ ಬಡತನ ಇವತ್ತು ಜನರಿಗೆ ಎಕ್ಸ್ಪ್ಲಾಟೇಷನ್ಗೆ ಒಳಗಾಗಲು ಕಾರಣವಾಗ್ತಾ ಇದೆ ಇವತ್ತು ಜನರು ಕಡಿಮೆ ದುಡ್ಡಿಗೆ ವರ್ಕ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅವರು ಮಾಡುವಂತಹ ಕೆಲಸಕ್ಕೆ ಕಡಿಮೆ ಹಣವನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಅವರನ್ನು ಟ್ರಾಫಿಕಿಂಗ್ ಅಥವಾ ಸಾಗಾಣಿಕೆ ಮಾಡಿಬಿಟ್ಟು ಮನೆ ಕೆಲಸಕ್ಕೆ ಬಾಂಡೆಡ್ ಲೇಬರಾಗಿ ಅಥವಾ ಸೆಕ್ಸ್ ವರ್ಕರ್ ಆಗಿ ಅಥವಾ ಭಿಕ್ಷೆ ಬಿಡೋದಕ್ಕೋಸ್ಕರ ಅವರನ್ನು ತಯಾರಿ ಮಾಡುವಂಥದ್ದು ಇವೆಲ್ಲವೂ ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿದು ಬಡವರ ಜೀವನದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಸೊ ಈ ಒಂದು ವರ್ಗಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಯಾಕಂದರೆ ಅವರು ಇರುವಂತಹ ಪರಿಸ್ಥಿತಿಯೇ ಎಕ್ಸ್ಪ್ಲಾಟೇಷನ್ಗೆ ಕಾರಣವಾಗ್ತಿದೆ ಸೊ ಆ ಪರಿಸ್ಥಿತಿಯನ್ನು ಅರ್ಥೈಸ್ಕೊಂಡು ಎಕ್ಸ್ಪ್ಲಾಟೇಷನ್ನ ಮೂಲ ಕಾರಣವನ್ನು ಅರ್ಥೈಸ್ಕೊಂಡು ಅದನ್ನು ಸರಿಪಡಿಸುವ ಅವಶ್ಯಕತೆ ಇದೆ ಯಾಕಂದರೆ ಸೆಕ್ಸ್ ವರ್ಕರ್ ಮೇಲೆ ಕೇಸ್ ಹಾಕ್ತಿದ್ದೀರಾ ಬಟ್ ಆ ಸೆಕ್ಸ್ ವರ್ಕರ್ನ ತಂದಂತಹ ಪಿಂಪ್ ಮೇಲೆ ತಾವು ಏನು ಕೇಸ್ ಮಾಡ್ತಾ ಇದ್ದೀರಾ ಭಿಕ್ಷೆ ಬೇಡೋನಿಗೆ ತಾವು ಕೇಸ್ ಮಾಡ್ತಾ ಇದ್ದೀರಾ ಬಟ್ ಭಿಕ್ಷೆ ಬೇಡಲು ಮಾಡಿದಂಥವ್ರ ಮೇಲೆ ಏನು ಕ್ರಮವನ್ನು ಕೈಗೊಳ್ತಾ ಇದ್ದೀರಾ ಮನೆಯಲ್ಲಿ ಚೈಲ್ಡ್ ಲೇಬರ್ ಕೆಲಸ ಹೇಗೆ ನಾವು ಅನ್ನ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡಿಬಿಟ್ಟು ಮನೆಯವ್ರ ಮೇಲೆ ಕೇಸ್ ಹಾಕ್ತಿದ್ದೀವೋ ಅದೇ ರೀತಿಯಲ್ಲಿ ಸಮಾಜದಲ್ಲಿ ಇರುವಂತಹ ಎಲ್ಲ ಕೆಟ್ಟ ಕೆಲಸಗಳಿಗೆ ಅವರು ಮಾಡ್ತಿರೋಂಥವ್ರಲ್ಲ ಕಾರಣಕರ್ತರು ಆ ಕೆಲಸವನ್ನು ಮಾಡಿಸಿದವರು ಕಾರಣಕರ್ತರು ಸೊ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ ಅದರ ಮೇಲೆ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಸೊ ಒಟ್ಟಾರೆ ಸಮಾಜದಲ್ಲಿ ಆಗ್ತಾ ಇರುವಂತಹ ಶೋಷಣೆಗಳಿಗೆ ಇರುವಂತಹ ಸಮಸ್ಯೆ ಶೋಷಿತರಲ್ಲ ಶೋಷಣೆ ಮಾಡದವ್ರು ಸೊ ಶೋಷಣೆ ಮಾಡಿದವರು ಯಾರು ಅನ್ನುವಂಥದ್ದು ಕಂಡುಹಿಡಬೇಕು ಅನ್ನುವಂಥದ್ದು ಎರಡನೇ ಪಾಯಿಂಟನ್ನು ಹೇಳ್ತಾ ಇರುವಂಥದ್ದು ಮೂರನೇ ಹಂತದಲ್ಲಿ ಇವತ್ತು ಸಮಾಜದಲ್ಲಿ ಇರುವಂತಹ ಸ್ಟ್ರಕ್ಚರಲ್ ಫಾರ್ಮ್ ಏನಿದೆ ಎಕ್ಸ್ಪ್ಲೈಟೇಷನ್ ಅಥವಾ ಶೋಷಣೆ ಆಗ್ತಾ ಇರುವಂತಹ ಪರಿಸ್ಥಿತಿಗೆ ಮೂಲ ಏನಿದೆ ಆ ಮೂಲವನ್ನು ಸರಿಪಡಿಸುವ ಅವಶ್ಯಕತೆ ಇದೆ ಇಂಪ್ರೂವ್ಮೆಂಟ್ ಇಂಪ್ರವರಿಷ್ಮೆಂಟ್ ಅಂತ ಏನು ಕರಿತೀವಿ ಆವಾಗಷ್ಟೇ ನಾವು ಸಮಾಜದಲ್ಲಿ ಬದಲಾವಣೆ ಹಾಗೂ ಸರಿಯಾದ ವ್ಯವಸ್ಥೆಯನ್ನು ಕಟ್ಟಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಸೊ ಇವತ್ತು ಸಮಾಜದಲ್ಲಿ ಇರುವಂತಹ ಹಿಂದುಳಿದ ವರ್ಗದ ಜನರಾಗಿರಬಹುದು ಅಥವಾ ಸಾಮಾಜಿಕವಾಗಿ ಮತ್ತು ಅಥವಾ ಆರ್ಥಿಕವಾಗಿ ಹಿಂದುಳಿದ ಜನರಾಗಿರಬಹುದು ಜೆಂಡರ್ ಕಾಸ್ಟ್ ಕ್ಲಾಸ್ ಮತ್ತು ಏಜ್ನ ಮೇರ್ಸೆಸ್ ಮೇಲೆ ಏನು ನಾವು ವಿಭಜನೆ ಮಾಡ್ಕೊಂಡ್ಬಿಟ್ಟು ಅವರನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾ ಇರುವಂತಹ ಶೋಷಣೆ ಅದು ಏನು ಅಥವಾ ಯಾವ ಕಾರಣಕ್ಕೆ ಆಗ್ತಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಾವು ಸಮಾಜದಲ್ಲಿ ಇರುವಂತಹ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಯಾಕಂದರೆ ಎಲ್ಲ ಪರಿಸ್ಥಿತಿಗೆ ಅಥವಾ ಎಲ್ಲ ಸಮಸ್ಯೆಗಳಿಗೆ ಕಾನೂನು ಅಥವಾ ಕ್ರಿಮಿನಲೈಸೇಷನ್ನೇ ಸೊಲ್ಯೂಷನ್ ಅಲ್ಲ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಮೇಲೂ ತುಂಬ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತು ಹೈಕೋರ್ಟು ಸುಹೇಲ್ ರಶೀದ್ ಭಟ್ ವರ್ಸಸ್ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅನ್ ಅದರ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿದಂತಹ ಮಾತು ಬೆಗಿಂಗ್ ಒಂದು ವಿಷಯ ಏನು ಇವತ್ತು ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಅಥವಾ ಭಿಕ್ಷೆ ಬೇಡುವಂಥದ್ದು ಕ್ರಿಮಿನಲೈಸೇಷನ್ ಬಗ್ಗೆ ಏನು ಮಾತಾಡ್ತಿದ್ದೀವೋ ಅಲ್ಲಿ ಸರ್ಕಾರದ ಪಾತ್ರ ಸಮಾಜದ ಬೆಳವಣಿಗೆಗೋಸ್ಕರ ಎಷ್ಟಿದೆ ಅನ್ನುವಂಥದ್ದು ಸರ್ಕಾರ ಸರಿಯಾದ ಮನೆ ಊಟ ಬಟ್ಟೆ ಅವರ ಆರೋಗ್ಯ ಶಿಕ್ಷಣ ಇವೆಲ್ಲದರ ಮೇಲೆ ಸರಿಯಾಗಿ ಪ್ರಾವಧಾನ ಮಾಡಿದರೆ ಈ ಸಮಸ್ಯೆ ಯಾಕೆ ಬರುತ್ತದೆ ಆರ್ಟಿಕಲ್ ಇಪ್ಪತ್ತೊಂದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿದ್ದು ತಮಗೆಲ್ಲ ಗೊತ್ತಿದೆ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಬಗ್ಗೆ ಮಾತಾಡ್ತೀವಿ ಅದರ ಅಡಿಯಲ್ಲಿ ಸರ್ಕಾರ ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗ ಒದಗಿಸಬೇಕಾಗಿರುತ್ತದೆ ಒದಗಿಸ್ಬೇಕಾಗಿರುತ್ತದೆ ಅವೆಲ್ಲ ಇಲ್ಲದೇ ಇರೋ ಕಾರಣಕ್ಕೆ ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂತಹ ಶೋಷಣೆಗೆ ಅವರು ಕಾರಣಕರ್ತರು ಹೇಗೆ ಸರ್ಕಾರ ಮಾಡಬೇಕಾಗಿರುವಂಥದ್ದು ಅವರ ಮೂಲಭೂತ ಹಕ್ಕನ್ನು ಅವರಿಗೆ ತಲುಪಿಸಬೇಕು ಆವಾಗ ಅಷ್ಟೇ ನಾವು ದೇಶದಲ್ಲಿ ಏನಾದರೂ ಬದಲಾವಣೆ ತರಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಸೊ ಈ ಎಲ್ಲ ವಿಷಯಗಳನ್ನು ನೋಡಿದಾಗ ಇವತ್ತು ಕ್ರಿಮಿನಲೈಸೇಷನ್ ಅಥವಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಏನು ಕೆಲವೊಂದು ಕೃತ್ಯಗಳನ್ನು ಅಥವಾ ಕೆಲವೊಂದು ಕೆಲಸಗಳನ್ನು ಮಾಡಲು ಆಲೋಚಿಸುವ ಮುನ್ನ ವೆಲ್ಫೇರ್ ರೀತಿಯಲ್ಲಿ ಅಥವಾ ಹೇಗೆ ವೆಲ್ಫೇರ್ ಮಾಡೋದರಿಂದ ಆ ಒಂದು ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಆಲೋಚಿಸಬೇಕಾಗಿರುವಂಥದ್ದು ಸರ್ಕಾರದ ಸೋಲಿಗೆ ಅವರು ಯಾವುದು ಕ್ರಿಮಿನಲ್ ಲಾ ಅಥವಾ ಕಾನೂನನ್ನು ತಂದುಬಿಟ್ಟು ಅದರ ಮೇಲೆ ಅಥವಾ ಅದರ ಹಿಂದೆ ಬಚ್ಚಿಟ್ಕೊಳ್ಳಲು ಸಾಧ್ಯವಿಲ್ಲ ಇವತ್ತು ಎಲ್ಲರೂ ಅಕೌಂಟಲ್ ಆಗಿಬಿಟ್ಟು ಅಕೌಂಟಬಲ್ ಆಗಿಬಿಟ್ಟು ಸರ್ಕಾರ ಮುಖ್ಯವಾಗಿ ಜವಾಬ್ದಾರಿಯನ್ನು ಹೊತ್ತು ಈ ಒಂದು ಸಮಸ್ಯೆಯನ್ನು ಪರಿಹರಿಸಲು ಮುಂದಾಗಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂಥದ್ದು ಇದು ಇವತ್ತಿನ ಸುದ್ದಿವಿಶ್ಲೇಷಣೆ ಗೆಳೆಯರೆ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಚೆನ್ನಾಗಿ ಓದಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ